जन्मात्यश्च यतोन्मयादितरता अर्थेश्व विज्ञस्वराट तेने ब्रह्मरदाय आदिकवये मुह्यन्ति यम सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणाय परिपूर्ण गुणार्णवाय विश्वोदयस्थितिलयोन्नयति प्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमो कोऽपि वाग्मि जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते च। अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्द्रं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्कैरुहं प्राप्तं मां परिपालयेति सततं याचे निबद्धाञ्जलि। चित्तं मद्गुणदोढचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओं हरिः ओं हरिः ओं। स्वस्तस्तु। अशेडसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यखिलपुरुषार्थसाधने भूते अद्य अध्यात्मभारते द्रौपदी आत्मकथाविवरणारम्भे सति किञ्चित् पूर्वकथानुवादः। हरिः ओं हरिः ओं हरिः ओं। हरे राम 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 हरे 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 कृष्ण 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 हरे हरे। हरे राम 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 हरे 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 कृष्ण 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 हरे हरे। श्रोतृगळे, ನಾನು ನನ್ನ ಆತ್ಮಕಥೆಯನ್ನು ಆಚಾರ್ಯರಲ್ಲಿ ಇದ್ದುಕೊಂಡು ಹೇಳ್ತಾ ಇದ್ದೇನೆ. ನಾಗರಳ್ಳಿ ಆಚಾರ್ಯರಲ್ಲಿ ಇದ್ದುಕೊಂಡು ನನ್ನ ಆತ್ಮಕಥೆ ನಿನ್ನೆ ದಿನವರೆಗೆ ನಾನು ಇಬ್ಬರು ಬ್ರಾಹ್ಮಣರ ಹಿಂದೆ ಬಂದದ್ದನ್ನು ನೋಡಿ ನಮ್ಮ ಅಪ್ಪನಿಗೆ ಸಂಶಯವಾಯಿತು. ನನ್ನ ಮಗಳು ಚಕ್ರವರ್ತಿಯ ಮಗಳು, ಹಂಸತೂಲಿಕಾ ತಲ್ಪದಲ್ಲಿ ಮೆರೆದವಳು, ಯಾರಾದರೂ ಒಬ್ಬ ರಾಜರು ಕರೆದುಕೊಂಡು ಹೋಗ್ತಿದ್ರೆ ಮಾತು ಬೇರೆ ಇತ್ತು. ಒಬ್ಬ ಬ್ರಾಹ್ಮಣ, ರುರು ಚರ್ಮ ಹಾಕ್ಕೊಂಡು ಮೃಗಚರ್ಮ ಧರಿಸಿದವನು, ಅಚ್ಚೆಯಂತ್ರ ಭೇದನೆ ಮಾಡಿದ್ದರಿಂದ ಅವನ ಕೊರಳಿಗೆ ಮಾಲೆಯನ್ನು ಹಾಕಿ ನನ್ನ ಮಗಳು ಅವನ ಹಿಂದೆ ಹೋಗಿದ್ದಾಳೆ. ಏ ದೃಷ್ಟದ್ಯುಮ್ನ, ಬಾರೋ, ಹೋಗಿ ದ್ರೌಪದಿ ಯಾರ ಹಿಂದೆ ಹೋಗಿದ್ದಾಳೆ, ಯಾರವರು, ಎಲ್ಲಿರ್ತಾರೆ, ಏನು ಮಾಡ್ತಾರೆ, ಎಲ್ಲ ನೋಡ್ಕೊಂಡು ಬಾ ಅಂತ ತಿಳ್ಕೊಂಡು ಅಂತೇಳಿ ನನ್ನ ಅಣ್ಣನನ್ನು ನಮ್ಮಪ್ಪ ಕಳಿಸಿಕೊಟ್ಟಿದ್ದ. ಅಪ್ಪನಿಗೆ ಹೆಣ್ಮಕ್ಕಳ ಮೇಲೆ ಬಹಳ ಅಂತಃಕರಣ ಇರ್ತದೆ. ತಾಯಿಗಿರೋದಿಲ್ಲ ಅಂತಲ್ಲ, ಆದರೆ ಅಪ್ಪನಿಗೆ ಹೆಣ್ಣು ಮಕ್ಕಳ ಮೇಲೆ ಇಲ್ಲಿಲ್ಲದ
ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಂತಃಕರಣ ಇರ್ತದೆ. ಮಾತನಾಡೋದಿಲ್ಲ ಅಪ್ಪಂದಿರು, ಆದರೆ ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಇರತಕ್ಕಂತಹ ಪ್ರತಿಯೊಂದು ಆಗುಹೋಗುಗಳ ಬಗ್ಗೆ ಅವರ ಮನಸ್ಸು ಯಾವಾಗಲೂ ಸ್ಪಂದಿಸ್ತಾ ಇರ್ತದೆ. ನಮ್ಮ ಅಪ್ಪ ಬಹಳ ಚಿಂತಾಗ್ರಸ್ತನಾಗಿ ನಮ್ಮ ಅಣ್ಣನನ್ನು ಕಳಿಸಿದ್ದಾನೆ. ನಮ್ಮ ಅಣ್ಣ 4 ಜನ ಗುಪ್ತಚಾರರ ಜೊತೆಗೆ ಆ ಕುಂಬಾರರ ಮನೆಗೆ ಬಂದಿದ್ದನಂತೆ. ಆನಂತರ ಅಲ್ಲಿ ತಾನು ಸ್ವತಃ ನಮಗೆ ಗೊತ್ತಿಲ್ಲದಂತೆ ಇದ್ದುಕೊಂಡು ನಮ್ಮೆಲ್ಲ ಮಾತು ಕೇಳ್ತಾ ಇದ್ದಂತೆ. ಈ ರೀತಿ ತಪ್ಪು. ಆದರೆ ತಂಗಿ ಹೇಗಿದ್ದಾಳೆ ಅನ್ನುವ ಅಂತಃಕರಣ ಈ ತಪ್ಪನ್ನು ಮಾಡುವುದಕ್ಕೋಸ್ಕರ ನನ್ನ ಅಣ್ಣನಿಗೆ ಹಚ್ಚಿತ್ತು. ನಾನು ಗಂಡಂದರ ಜೊತೆಗೆ ಸುಖವಾಗಿರೋದನ್ನು ನೋಡಿಕೊಂಡು, ಮೇಲೆ ತಾಯಿ ಗಂಡಂದರು ಕೆಳಗೆ ನಾನು ಮಲ್ಕೊಂಡಿದ್ದರೂ ನನಗೇನೇ ರೀತಿಯಾಗಿರ್ತಕ್ಕಂಥ ವಿಕೃತಿ ಇಲ್ಲ, ಆನಂದದಿಂದ ಇದ್ದೆ. ಇಂಥ ಶೂರ ವೀರರಾಗಿರ್ತಕ್ಕಂಥ ಗಂಡಂದರು ಅರ್ಜುನ ಭೀಮಾದಿಗಳು ನನಗೆ ಸಿಕ್ಕಿದ್ದಾರೆ ಅಂತನೂ ಆನಂದದಲ್ಲಿ ನಾನಿದ್ದೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಇವಳು ಅರ್ಜುನ ಭೀಮಾದಿಗಳು ಅಂತ ತಿಳ್ಕೊಂಡಂತೆ. ಆದರೆ ಇವರು ಮಲೆಕೊಂಡಲ್ಲೇ ಚರ್ಚೆ, ಏ ಈ ರೀತಿ ಶಸ್ತ್ರ ಬಿಡಬೇಕಾಗಿತ್ತು, ಕರ್ಣನ ಮೇಲೆ ಈ ರೀತಿ ಆಕ್ರಮಣ ಮಾಡಬೇಕಾಗಿತ್ತು, ಏ ಭೀಮ ಆ ಶಲ್ಯನಿಗೆ ಎಷ್ಟು ಪೀಡೆ ಕೊಡಬಾರ್ದಾಗಿತ್ತು, ಈ ರೀತಿ ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ದರೆ ಹೊರತು ಇವತ್ತು ಆ ಊಟ ಸಿಗಲಿಲ್ಲ, ಇವತ್ತು ಉಪ್ಪು ಕಡಿಮೆ ಇತ್ತು, ನಾವು ನೀವು ಮಾತಾಡೋದಿದೆ, ಇವತ್ತು ಸಾರಿನಲ್ಲಿ ಉಪ್ಪು ಕಡಿಮೆ ಆಗಿದೆ, ಆನಂತರ ಇವತ್ತು ಪಲ್ಯೆಯಲ್ಲಿ ಸ್ವಲ್ಪ ಬೆಲ್ಲ ಹೆಚ್ಚಾಗಿ ಬಿದ್ದಿದೆ, ಅಥವಾ ಇವತ್ತಿನ ದಿವಸ ಕರಿದದ್ರಲ್ಲಿ ಸ್ವಲ್ಪ ಸರಿ ಕರಿದಾಗಿಲ್ಲ, ಚಟ್ನಿಯಲ್ಲಿ ಮೆಂತ್ಯ ಮೆಣಸಿನಕಾಯಿ ಕಾಣಿಸ್ತಾ ಇಲ್ಲ, ನಾವು ಮಾತಾಡೋದಿಷ್ಟೇ. ಆದರೆ ವೀರರು ಮಾತನಾಡುವುದು ಬೇರೆಯದು, ಪಂಡಿತರು ಸೇರಿದರೆ ಪಂಡಿತರು ಮಾತನಾಡೋದು ಬೇರೆ. ಹೀಗೆ ಅದರಿಂದ ಅವರ ಮಾತಿನಿಂದ ಗೊತ್ತಾಗ್ತದೆ ಯಾರು ಏನು ಅಂತ ತಿಳ್ಕೊಂಡು ಅಂತೇಳಿ. ಆದ್ದರಿಂದಾಗಿ ನಾನು ಭಾಳ ಆನಂದ ಇದ್ದೆ. ಆದರೆ ದೃಷ್ಟದ್ಯುಮ್ನ ಹೋಗಿ ಇಲ್ಲ, ಅವರ ಪರಾಕ್ರಮಿಗಳು, ವೀರರು, ಶೂರರು. ನನ್ನ ತಂಗಿ ಅಲ್ಲಿ ಸುಖವಾಗಿದ್ದಾಳೆ, ಏನು ಅಲ್ಲಿಗೆ ದುಃಖ ಇಲ್ಲ, ಆನಂದದಿಂದ ಇದ್ದಾಳೆ. ಹಾಗಾದರೆ ಅವ್ರು ಯಾರು ಬೇಕು ಅಂಥೇಳಿ ಅವರು ಯಾರು ಬೇಕು ತಿಳ್ಕೊಳ್ಬೇಕು. ಆನಂತರ ವಿಧಿಪೂರ್ವಕವಾಗಿ ಮದುವೆಯನ್ನು ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಅಪ್ಪ ಬರಲಿಲ್ಲ, ಪುರೋಹಿತರನ್ನು ಕಳಿಸಿದ್ದಾನೆ. ಹೌದು, ಕ್ಷತ್ರಿಯರಿಗೆ ಗೃಹಸ್ಥರಿಗೆ ಪುರೋಹಿತರ ಅವಶ್ಯಕತೆ ಇರ್ತದೆ. ಇದರ ಬಗ್ಗೆ ಪಾಂಡವರು ನಮ್ಮ ಊರಿಗೆ ಬರೋಕ್ಕಿಂತ ಮೊದಲು, ದ್ರುಪದರಾಜನ ನಗರಕ್ಕೆ ಬರತಕ್ಕಿಂತ ಮೊದಲು ಅವ್ರಿಗೊಂದು ಮಧ್ಯದಲ್ಲಿ ಘಟನೆ ಆಯಿತು. ರಾತ್ರಿ ಕಾಲದಲ್ಲಿ ಸಂಚಾರ ಮಾಡ್ತಾ ಬರ್ತಾ ಇದ್ದರು. ಆಗ ರಾತ್ರಿ ಕಾಲದಲ್ಲಿ ಅಲ್ಲೊಂದು ಸರೋವರ, ಅಲ್ಲಿ ಚಿತ್ರರಥ ಗಂಧರ್ವ ತನ್ನ ಅನೇಕ ಪತ್ನಿಯರ ಜೊತೆಗೆ ಜಲಕ್ರೀಡೆಯನ್ನು ಆಡಲಿಕ್ಕೆ ಬಂದಿದ್ದ. ಪಾಂಡವರು ಆ ಸರೋವರದಿಂದ ಹೋಗುವಾಗ ಕಾಲು ತೊಳೆಯೋದಕ್ಕೋಸ್ಕರ ಸರೋವರದಲ್ಲಿ ಇಳಿದರು. ಆ ನಾವಿದ್ದಲ್ಲಿ ಬರ್ತೀರಾ ಅಂತಕೊಂಡಂತೇಳಿ ನಾನು ಯುದ್ಧಕ್ಕೆ ಕರೆದೆ. ಆರಂಭದಲ್ಲಿ ಪಾಂಡವರು ಸೋತಂತೆ ಕಂಡರು, ಕೊನೆಗೆ ಅಗ್ನಿಸ್ತ್ರದಿಂದ ನಾನು ಅವರ ಅಧೀನನಾದೆ. ಆಗ ಧರ್ಮರಾಜ ಕೇಳ್ತಾನೆ, ಆಗ ನಮ್ಮಲ್ಲಿ ಮಿತ್ರತೆ ಉಂಟಾಯಿತು, ಮೊದಲು ನಾವೇಕೆ ಸೋತೀವಿ, ಆನಂತರ ನೀನೇಕೆ ಸೋತೆ. ಆವಾಗ ಚಿತ್ರರಥ ಹೇಳಿದ, ನೀವು ಪುರೋಹಿತರ ಹಿತರಾಗಿ ಬಂದಿದ್ದೀರಿ, ಯಾವ ವ್ಯಕ್ತಿಗೆ ಪುರೋಹಿತರ ರಕ್ಷಣೆ ಇಲ್ಲ ಆ ವ್ಯಕ್ತಿ ಜೀವನದಲ್ಲಿ ಪರಾಜಿತನಾಗ್ತಾನೆ. ನಾನು ಕೂಡ, ಆದರೆ ನೀವು ಈಗ ಏನಿದ್ದೀರಿ, ನೀವು ಇನ್ನೂ ಮದುವೆ ಮಾಡಿಕೊಳ್ಳದೇ ಇದ್ದ ಬ್ರಹ್ಮಚಾರಿಗಳು, ದ್ರೋಣಾಚಾರ್ಯ ಹತ್ರ ವಿದ್ಯೆಯನ್ನು ಕಲಿತಿರ್ತಕ್ಕಂಥವರು, ಗುರುಗಳ ಅನುಗ್ಯ ಪಾತ್ರರಾಗಿದ್ದೀರಿ, ಆದ್ದರಿಂದಾಗಿ ನಿಮಗೆ ನಂತರ ವಿಜಯ ಸಿಕ್ಕಿತು. ಆದರೆ ಮೊದಲು ನನಗೆ ವಿಜಯ ಸಿಕ್ಕಿದ್ದು ರಾತ್ರಿ ಕಾಲದಲ್ಲಿ ಗಂಧರ್ವರ ಶಕ್ತಿ ಹೆಚ್ಚು ಆಗ್ತದೆ, ಮನುಷ್ಯರ ಶಕ್ತಿ ಕಡಿಮೆ ಆಗ್ತದೆ, ಅದಕ್ಕೆ ಆರಂಭದಲ್ಲಿ ನಿಮಗೆ ಸೋಲು ಕಂಡಿತು. ನೀವು ಕ್ಷತ್ರಿಯರು, ಪಾಂಡವರು, ಪುರೋಹಿತರು ಬೇಕು. ಪುರೋಹಿತರಿಲ್ಲದೆ
ಕ್ಷತ್ರಿಯರು ಮತ್ತು ಗೃಹಸ್ಥರು ಯಾರು ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡಿಲ್ಲ ಅವರಿಗೆ ಮನೆಯ ಪುರೋಹಿತ ಒಬ್ಬನು ಬೇಕಾಗ್ತದೆ. ಯಸ್ತು ಸ್ಯಾತ್ ಕಾಮವೃತ್ತೋಪಿ. ಚಿತ್ರದ ಗಂಧರ್ವ ಹೇಳ್ತಾನೆ ಪಾಂಡವರಿಗೆ ಯಾಕೆ ಅಂತಿಕೊಂಡಂತಂದರೆ ಕ್ಷತ್ರಿಯರಿಗೆ ಯುದ್ಧಾದಿಗಳಿಗೋಸ್ಕರ ರಜೋಗುಣ ತಮೋಗುಣಗಳು ಉನ್ನಾಹ ಇರ್ತದೆ. ಅದೇ ರೀತಿ ಗೃಹಸ್ಥರಿಗೂ ಹಣ ಗಳಿಸಬೇಕು, ತೊಟ್ಟಿನ ಸ್ಥಾನವನ್ನು ಪಡೆಯಬೇಕು, ಇನ್ನೂ ಪ್ರಮೋಷನ್ ಬೇಕು ಅಂತನ್ನುವ ರಜೋಗುಣದ ಪ್ರವೃತ್ತಿಯ ಜೊತೆಗೆ ತಮೋಗುಣವು ಸೇರಿಕೊಂಡಿರ್ತದೆ. ಆದರೆ ಇವರಿಗೂ ಸತ್ವಗುಣದ ಸಹಾಯ ಬೇಕಾಗ್ತದೆ. ಸತ್ವಗುಣದ ಸಹಾಯಕ್ಕೋಸ್ಕರ ಒಬ್ಬರನ್ನು ಗುರು ಮಾಡಿಕೊಳ್ಳಿ, ಒಬ್ಬರನ್ನು ನಿಮ್ಮ ಪುರೋಹಿತರನ್ನಾಗಿ ಮಾಡಿಕೊಳ್ಳಿ, ಮನೆ ಪುರೋಹಿತರನ್ನಾಗಿ ಮಾಡಿಕೊಳ್ಳಿ. ಅವರು ನಿಮಗೆ ರಕ್ಷಾಕವಚರಾಗಿ ಎಲ್ಲ ಕಾಲಕ್ಕೂ ಇರ್ತಾರೆ. ದ್ರುಪದರಾಜನ ನಗರಕ್ಕೆ ಹೊರಟಿದ್ದೀರಿ, ದ್ರೌಪದಿ ನಿಮಗೆ ಸಿಗಬೇಕಾಗಿದ್ದರೆ ನಿಮ್ಮ ಜೊತೆಗೂ ಪುರೋಹಿತರು ಬೇಕು. ಪುರೋಹಿತರ ತಪಸ್ಸಿನ ರಕ್ಷಣೆ ಇತ್ತು ಅಂತಕೊಂಡಂತಂದರೆ ಸ್ವಲ್ಪ ಅವಗುಣಗಳು ಗುಣರಹಿತನಾದ ವ್ಯಕ್ತಿಯೂ ಕೂಡ ಜೀವನದಲ್ಲಿ ಸಫಲತೆಯನ್ನು ಪಡೀತಾನೆ ಆ ಪುರೋಹಿತರ ಅಥವಾ ಆ ಗುರುಗಳ ಆ ಒಂದು ಆಶೀರ್ವಾದದಿಂದ. ಯಾಕೆ ಅವರ ಆಶೀರ್ವಾದ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾಯ ಶೋಭನಂ. ಆದ್ದರಿಂದಾಗಿ ತಸ್ಮಾತ್ ತಾಪತ್ಯ ಯತ್ಕಿಂಚಿನ್ ಋಣಾಂ ಶ್ರೇಯ ಇಹೇಪ್ಸಿತಂ. ಆದ್ದರಿಂದಾಗಿ ತಪತಿ ನಂದನರೇ, ತಪತಿ ಅಂತಕೊಂಡಂತೆ ಕುರುಕುಲದಲ್ಲಿ ಮುಂದೆ ಸಂವರ್ಣ ತಪತಿಗಳ ಕಥೆ ವಿಸ್ತಾರವಾಗಿ ಮುಂದೆ ಬರ್ತದೆ. ಆ ವಂಶದಲ್ಲಿ ಬಂದವರೇ ನೀವು, ನಿಮಗೆ ಈ ಹೊರಟ ಕೆಲಸದಲ್ಲಿ ಸ್ವಯಂವರಕ್ಕೆ ಹೋಗುವ ಕೆಲಸದಲ್ಲಿ ಜಯ ಬೇಕಾಗಿದ್ದರೆ ಆನಂತರ ಅದರಲ್ಲಿ ಏನಾದರೂ ಸಫಲತೆ ಬೇಕಾಗಿದ್ದರೆ ಒಬ್ಬ ಪುರೋಹಿತರನ್ನು ಜೊತೆಯಲ್ಲಿ ಕರೆದುಕೊಳ್ಳಿ. ಯಾತ್ರೆಗೆ ಹೊರಟರು ಮನೆ ಪುರೋಹಿತರನ್ನು ಜೊತೆ ಕರ್ಕೊಂಡು ಹೋಗಿ. ಅಲ್ಲಿ ಸಫಲತೆ ಸಿಗಬೇಕಾಗಿದ್ದರೆ, ಅಲ್ಲಿ ನಮ್ಮ ರಕ್ಷಣೆ ಆಗಬೇಕಾಗಿದ್ದರೆ ಪುರೋಹಿತರ ಆಶೀರ್ವಾದ ತೆಗೆದುಕೊಂಡು ಮುನ್ನಡೆಯಬೇಕು. ಕೋರ್ಟಿನಲ್ಲಿ ಜಯ ಆಗಬೇಕಾಗಿದೆ, ಇವತ್ತಿನ ದಿವಸ ಕೋರ್ಟ್ನಲ್ಲಿ ಹಿಯರಿಂಗ್ ಇದೆ, ಪುರೋಹಿತರ ಆಶೀರ್ವಾದ ತೆಗೆದುಕೊಂಡು ಮುಂದೆ ನಡೆಯಿರಿ. ಸಂಗ್ರಾಮದಲ್ಲಿ ಜಯ ಪಡೆಯಬೇಕಾಗಿದೆ, ಮುಖ್ಯ ಸಂಸಾರ ಸಂಗ್ರಾಮ, ಸಂಸಾರದ ಯುದ್ಧದಲ್ಲಿ ಜಯ ಪಡೆಯಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ನಿಮಗೆ ಪುರೋಹಿತರ ಅತ್ಯಂತ ಅನಿವಾರ್ಯತೆ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಪುರೋಹಿತರನ್ನು ಮಾಡಿಕೊಳ್ಳಿ. ಪುರೋಹಿತರು ಎಂಥವರನ್ನು ಮಾಡಿಕೊಳ್ಬೇಕು? ವೇದೇ ಷಡಂಗೇ ನಿರತಃ ಶುಚಯಃ ಸತ್ಯವಾದಿನಃ ಧರ್ಮಾತ್ಮನಃ ಕೃತಾತ್ಮನಃ ಸ್ಯುಃ ನೃಣಾಂ ನೃಪಾಣಾಂ ಪುರೋಹಿತಃ. ರಾಜನಾಗಲಿ ಒಬ್ಬ ಗೃಹಸ್ಥನಾಗಲಿ ಯಾವನು ವೇದಾಧ್ಯಯನ ಮಾಡಿದ್ದಾನೆ, ಯಾವ ಬ್ರಾಹ್ಮಣ ಗುರುಕುಲದಲ್ಲಿ ಹೋಗಿ ಗುರುಗಳ ಆಶೀರ್ವಾದವನ್ನು ಪಡೆದು ವೇದಾಧ್ಯಯನವನ್ನು ಮಾಡಿದ್ದಾನೆ, ಆನಂತರ ವೇದಾರ್ಥ ಹೇಳುವುದಕ್ಕೋಸ್ಕರ ಸಮರ್ಥನಾಗಿದ್ದಾನೆ, ಅವನಿಗೆ ವೇದದ ಅಂಗಗಳಾಗಿರ್ತಕ್ಕಂಥ ವ್ಯಾಕರಣ ಜ್ಯೋತಿಷ್ಯ ನ್ಯಾಯ ಮೀಮಾಂಸ ಅದು ಜ್ಯೋತಿಷ್ಯ, ಆನಂತರ ನಿರುಕ್ತ ನಿಘಂಟು ಕಲ್ಪ ಸೂತ್ರ ಇತ್ಯಾದಿಗಳು ಷಡಂಗಗಳ ಜ್ಞಾನ ಯಾವನಿಗಿದೆ ಅದರ ಜೊತೆಯಾಗಿ ಯಾವಾಗಲೂ ವೇದಾಧ್ಯಯನದಲ್ಲಿ ರತನಾಗಿದ್ದಾನೆ, ಯಾವಾಗಲೂ ಶಾಸ್ತ್ರ ಪ್ರವಚನದಲ್ಲಿ ರತನಾಗಿದ್ದಾನೆ ಮತ್ತು ಯಾವನು ಪವಿತ್ರನಾಗಿದ್ದಾನೆ. ಕಲಿಯುಗದಲ್ಲಿ ಯಾವ ಬ್ರಾಹ್ಮಣನನ್ನು ಪವಿತ್ರ ಅಂತ ತಿಳ್ಕೊಳ್ಬೇಕು? ಬ್ರಾಹ್ಮಣನ ಪಾವಿತ್ರ್ಯಕ್ಕೆ ಮೊಟ್ಟ ಮೊದಲು ಬ್ರಾಹ್ಮಣಸ್ಸ ವಿಜ್ಞೇಯ ಶೂದ್ರಾನ್ನಂ ಯಶನೋದರೆ. ಮನೆ ಬಿಟ್ಟು ಅಂಗಡಿಯ ಅನ್ನವನ್ನು ಯಾವನು ಜೀವನದಲ್ಲಿ ಎಂದಿಗೂ ತಿಂದಿಲ್ಲ, ಅಂದರೆ ಹೋಟೆಲ್ನಲ್ಲಿ ಊಟ ಮಾಡಿಲ್ಲ, ನೈವೇದ್ಯವಿಲ್ಲದ ಅನ್ನ ಶೂದ್ರಾನ್ನ ಅಂತ ಅನಿಸ್ಕೊಳ್ತದೆ.
ಇದರರ್ಥ ಶೂದ್ರರಿಗೆ ತಿರಸ್ಕಾರ ಮಾಡೋದಂತಲ್ಲ, ಅವರಿಗಿರುವ ಕನ್ಸೆಷನ್. ಆದರೆ ನೈವೇದ್ಯ ಇಲ್ಲದೆ ಯಾವ ಹೋಟೆಲ್ನವ್ರು ನೈವೇದ್ಯ ಮಾಡಿಕೊಡೋದಿಲ್ಲ, ಮಾಡಿಕೊಟ್ಟೋದು ನೈವೇದ್ಯ ಅಲ್ಲ. ಯಾವ ವ್ಯಕ್ತಿ ಮನೆ ಹೊರಗೆ ಪಾನಿಪುರಿ ತಿಂತಾನೆ, ಭೇಲ್ಪುರಿ ತಿಂತಾನೆ, ಯಾವನು ಮನೆಗೆ ಹೊರಗೆ ಸಮೋಸ ತಿಂತಾನೆ, ಯಾವನು ಹೊರಗಿನಿಂದ ದೋಸೆ ಇಡ್ಲಿಗಳನ್ನು ತರಿಸಿ ಹೋಗೋದಿಲ್ಲ, ಮನೆಗೆ ತರಿಸಿ ತಿಂತಾನೆ, ಅಲ್ಲಿ ಹೋಗ್ತಾನೆ, ಇವರು ಯಾರೂ ಪವಿತ್ರ ಬ್ರಾಹ್ಮಣರಲ್ಲ. ಶೂದ್ರ ನಮ್ಮ ಯಶನೋದರೆ ಅಂತ ಕೊಂಡಿದ್ದಾರೆ. ಶ್ರಾದ್ದಕ್ಕೆ ಒಬ್ಬ ಬ್ರಾಹ್ಮಣನನ್ನು ಕರೆಯಬೇಕಾಗಿದ್ದರೆ ಅವನು ಎಂದಿಗೂ ಹೊರಗಿನ ಅನ್ನ ತಿಂದಿರಬಾರ್ದು, ಪ್ರಾಣ ಹೋದರೂ ತಿಂದಿರಬಾರ್ದು. ಅಂಥವರನ್ನು ಕರೆಯಿರಿ ಅಂತ ತಿಳ್ಕೊಂಡಂತೇಳಿ ಶುಚಯ, ಅದರ ಜೊತೆಗೆ ಸತ್ಯವಾದಿನಃ, ಅವರು ಶಾಸ್ತ್ರದ ಪ್ರಕಾರ ನಿಮಗೆ ಉತ್ತರ ಕೊಡಬೇಕು ನಿಮ್ಮ ಸಮಸ್ಯೆಗಳಿಗೆ. ಹೌದಪ್ಪ ಶಾಸ್ತ್ರದಲ್ಲಿ ಪ್ರಮಾಣ ಇದೆ, ನಾ ಹೇಳ್ತೀನಿ ಕೇಳು ಹೋಗು ಅಲ್ಲ, ಶಾಸ್ತ್ರದಲ್ಲಿ ಹೀಗಿದೆ ಆದ್ದರಿಂದ ಹೀಗೆ ಮಾಡು ಸತ್ಯ ಅಂತ ತಿಳ್ಕೊಂಡಂತಂದರೆ ಯಥಾರ್ಥ ಜ್ಞಾನಕ್ಕೆ ಅನುಸಾರವಾಗಿ ಮಾತನಾಡುವ ಮಾತುಗಳಿಗೆ ಸತ್ಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಯಥಾರ್ಥ ಜ್ಞಾನದ ಸಹಿತವಾಗಿ ಮಾಡ್ತಕ್ಕಂಥ ಕ್ರಿಯೆಗಳಿಗೆ ಸತ್ಯ ಅಂತ ತಿಳ್ಕೊಂಡಂತೇಳಿ ಹೆಸರು. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ ಪೂರ್ವಿಕಾಕೃತಿ ಅಂತ ತಿಳ್ಕೊಂಡಂಥೇಳಿ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಮತ್ತು ಧರ್ಮಾತ್ಮನಃ, ಧರ್ಮಾಚರಣೆಯಲ್ಲಿ ಅವನು ಆಸಕ್ತನಾಗಿರಬೇಕು. ಕೃತಾತ್ಮನಃ, ಯಜ್ಞಯಾಗಾದಿಗಳಲ್ಲಿ ಅವನು ಆಸಕ್ತನಾಗಿರಬೇಕು. ಇಂಥವರನ್ನು ರಾಜರು ಪುರೋಹಿತನ್ನಾಗಿ ಮಾಡಿಕೊಂಡರೆ ಅವರಿಗೆ ಜಯ ನಿಶ್ಚಿತವಾಗ್ತದೆ. ಯಾವ ರಾಜನ ಹತ್ತಿರ ಧರ್ಮವನ್ನು ತಿಳಿದ ಒಳ್ಳೆಯ ಪ್ರವಚನಕಾರನಾದ, ಒಳ್ಳೆಯ ಸಚ್ಚರಿತ್ರನಾದ, ಪವಿತ್ರನಾದ ಪುರೋಹಿತ ಯಾವನ ಹತ್ರ ಇದ್ದಾನೆ, ಯಾವ ರಾಜನ ಹತ್ರ ಇದ್ದಾನೆ, ಅಥವಾ ಯಾವ ಗೃಹಸ್ಥನಿಗೆ ಇಂಥ ಪುರೋಹಿತ ಸಿಕ್ಕಿದ್ದಾನೆ, ಜಯಶ್ಚನಿಯತೋ ರಾಜ್ಞ, ಆ ರಾಜನಿಗೆ ಜಯ ನಿಶ್ಚಿತ, ಯುದ್ಧದಲ್ಲಿ ಜಯ ನಿಶ್ಚಿತ. ಎದುರಾಳಿ ಬೇಕಾದಷ್ಟು ಮಹಾಪರಾಕ್ರಮಿಯಾಗಿರಲಿ, ಆದ್ದರಿಂದ ಜಯ ನಿಶ್ಚಿತ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹಿಂದಿನ ಕಾಲದಲ್ಲಿ ಕುಲಪುರೋಹಿತರಂತ ಇರ್ತಾ ಇದ್ದರು, ಈಗಲೂ ಕೂಡ ಮಾಡಿಕೊಳ್ಳಿ. ಆ ಪುರೋಹಿತರನ್ನು ನೀವು ಮಾಡಿಕೊಂಡು ಎಲ್ಲ ಕಾಲದಲ್ಲಿ ಏನು ಮಾಡೋದಿದ್ರೂ ಅವರನ್ನು ಕೇಳಿ ಮಾಡಿ, ಆಗ ಮಾತ್ರ ನಿಮಗೆ ಜಯ ಇದೆ, ಆಗ ಮಾತ್ರ ಶ್ರೇಯಸ್ಸಿದೆ. ಅವರು ಸಿಕ್ಕರು ಅವರಿಂದೇ ಹೋದೆ, ಇವರು ಸಿಕ್ಕರು ಇವರಿಂದ ಹೋದೆ, ಮತ್ತೊಬ್ಬರು ಸಿಕ್ಕರು ಮತ್ತೊಬ್ಬರಿಂದ ಹೋದೆ. ಮನೆಗೆ ಒಬ್ಬ ಗುರು ಪುರೋಹಿತ ಅಂತ ಅನ್ನೋದು ಇಲ್ಲ, ಆ ವ್ಯಕ್ತಿಗೆ ಜಯ ಸಿಕ್ಕೋದಿಲ್ಲ. ಅಷ್ಟೇ ಇಲ್ಲ, ಮುಂದೆ ಉತ್ತಮವಾದ ಗತಿ ಕೂಡ ಸಿಗ್ತದೋ ಧರ್ಮರಾಜ. ಆದ್ದರಿಂದ ಪುರೋಹಿತರನ್ನಾಗಿ ಮಾಡಿಕೊಳ್ಳಿ. ಲಾಭಂ ಲಬ್ಧುಂ ಅಲಬ್ಧಂ ವಾ ಲಬ್ಧಂ ವಾ ಪರಿರಕ್ಷಿತಂ ಪುರೋಹಿತಂ ಪ್ರಕುರ್ವೀತ ರಾಜಾಗುಣ ಸಮನ್ವಿತಂ. ನಮ್ಮ ಭಾಗ್ಯಕ್ಕೆ ಅನುಸಾರವಾಗಿ ನಮಗೇನು ಸಂಪತ್ತಿ ಬಂದಿದೆ ಅದರ ರಕ್ಷಣೆಯಾಗಬೇಕಾಗಿದ್ದರೂ ಕೂಡ ಪುರೋಹಿತರ ಆಶೀರ್ವಾದ ಬೇಕು. ಹೊಸದಾದದ್ದನ್ನು ಪಡೆಯಬೇಕಾಗಿದ್ದರೂ ಕೂಡ ಪುರೋಹಿತರ ಆಶೀರ್ವಾದ ಬೇಕು. ಆದ್ದರಿಂದಾಗಿ ಒಬ್ಬ ವ್ಯಕ್ತಿಯನ್ನು ಮನೆ ಪುರೋಹಿತ ಅಂತೇಳಿ ಮಾಡಿಕೊಳ್ಳಿ, ನಮ್ಮ ಗುರುಗಳು ಅಂತ ಮಾಡಿಕೊಳ್ಳಿ. ಏನಿದ್ದರೂ ಅವರನ್ನು ಕೇಳಿ ಮಾಡಿ. ಗುರುಗಳು ನಿಮಗೆ ಅನ್ಯಾಯ ಬಂದು ಮಾರ್ಗ ತೋರಿಸೋದಿಲ್ಲ. ಬೇರೆ ಹತ್ರ ಮರ್ಯಾದೆ ಅದರ ಕೊಡಿ ಅವ್ರ ಹಿಂದೆ ಹೋಗಿ ಮಾಡಿ, ಆದರೆ ಗುರು ಪುರೋಹಿತರನ್ನು ಮೀರಿ ಮಾಡಿ ಹೋಗಬೇಡಿ. ಪುರೋಹಿತ ಮತೇ ತಿಷ್ಠತ್ ಯಹ ಇಚ್ಛೇದ್ ಭೂತಿಮಾತ್ಮನ. ಯಾವನಿಗೆ ತನ್ನ ಜೀವನದಲ್ಲಿ ಸಫಲತೆ ಬೇಕಾಗಿದೆ, ಉನ್ನತಿ ಬೇಕಾಗಿದೆ, ಆ ವ್ಯಕ್ತಿ ಪುರೋಹಿತರು ಹೇಳದಂತೆ ಕೇಳಬೇಕು. ಪ್ರಾಪ್ತಂ ವಸುಮತೀಂ ಸರ್ವಾಂ, ಪುರೋಹಿತನ ಆಶೀರ್ವಾದ ಇದ್ದರೆ ಸಂಪೂರ್ಣ ಜಗತ್ತನ್ನೇ ಗೆಲ್ಲಬಹುದು. ಇದಕ್ಕೋಸ್ಕರ ಕಥೆ ಹೇಳ್ತಾನೆ ಕೇಳು ಅಂತ ಕೊಂಡಂತ ಇದ್ದಾರೆ. ನಾನು ನಿಮಗೆ ಅದೇ ಮಾತನ್ನು ಕಥೆ ಹೇಳ್ತಾ ಇದ್ದೇನೆ. ಸ್ವರ್ಗದ ಮೇಲೆ ಇಂದ್ರ ಯಾವುದೋ ಒಂದು ಕಾರಣದಿಂದಾಗಿ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಮೇಲೆ ಕೋಪಗೊಂಡರು, ಬಿಟ್ಟೋಗ್ಬಿಟ್ರು. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ. ಆಗ ಅವರ ಮೇಲೆ ಆಕ್ರಮಣ ಮಾಡಿದರು ಅಸುರರು, ದೈತ್ಯರು.
ಆಗ ಅವರು ಬ್ರಹ್ಮದೇವರ ಹತ್ರ ಹೋಗಿ ಕೇಳಿದ್ದಾರೆ. ಒಂದ್ಸಲ ಪುರೋಹಿತರು ವಸಿಷ್ಠರು, ಒಂದ್ಸಲ ಬೃಹಸ್ಪತಿ ಆಚಾರ್ಯ ಹೇಳಿದರು, ಈಗ ಸದ್ಯಕ್ಕೆ ನೀವು ಗುಪ್ತರಾಗಿದ್ಬಿಡಿ, ಈಗ ಜಯ ಸಿಕ್ಕೋದಿಲ್ಲ, ಯಾಕೆ ಶುಕ್ರಾಚಾರ್ಯ ಆಶೀರ್ವಾದ ಪಡೆದು ಬಂದಿದ್ದಾರೆ ಅಂತ ತಿಳ್ಕೊಂಡು ಅಂತೇಳಿ. ಅಸುರರು ಶುಕ್ರಾಚಾರ್ಯ ಗುರುಗಳ ಆಶೀರ್ವಾದ ಪಡೆದು ಬಂದಿದ್ದಾರೆ, ಗುರುಗಳ ಅನುಗ್ರಹ ಅವ್ರ ಮೇಲೆ ಇದೆ, ಅವ್ರಿಗೆ ಜಯ ಆಗ್ತದೆ. ನೀವು ದೇವತೆಗಳಾದರೂ ಪರಾಜಯವಾಗ್ತದೆ, ಗುರುಗಳ ಅನುಗ್ರಹ ತಪ್ಪಿಸಿಕೊಂಡಿದ್ದೀರಿ. ಗುರುಗಳ ಮೇಲಿನ ವಿಶ್ವಾಸ ನಿಮಗೆ ಕಡಿಮೆಯಾಗಿದೆ, ಗುರುಗಳಲ್ಲಿ ದೋಷವನ್ನು ಕಾಣ್ತಾ ಇದ್ದೀರಿ, ಪುರೋಹಿತರ ಮೇಲೆ ದೋಷವನ್ನು ಕಾಣ್ತಾ ಇದ್ದೀರಿ, ಆ ರೀತಿಯಾಗಿ ಮಾಡಬೇಡಿ ಅಂತ ಕೊಂಡಿದ್ದ. ಆಗಲೂ ಕೂಡ ಮತ್ತೆ ಬೃಹಸ್ಪತ್ಯಾಚಾರ್ಯ ವಿಶ್ವರೂಪರನ್ನು ಟೆಂಪ್ರರಿ ಗುರು ಮಾಡಿಕೊಂಡು ಬ್ರಹ್ಮದೇವರು ಕೊಟ್ಟಿದ್ದರಿಂದ ನಂತರ ಬೃಹಸ್ಪತ್ಯಾಚಾರ್ಯನ ಒಲಿಸಿದ ಮೇಲೆ ಇಂದ್ರನಿಗೆ ಜಯ ಸಿಕ್ತು. ಪುರೋಹಿತರ ಬಲ ಕ್ಷತ್ರಿಯರಿಗೆ ಗೃಹಸ್ಥರಿಗೆ ಅತ್ಯಂತ ಅನಿವಾರ್ಯವಾಗಿದೆ. ನಹಿ ಕೇವಲ ಶೌರ್ಯೇಣ, ನಮ್ಮ ಶೌರ್ಯದಿಂದ ನಮ್ಮ ಪರಾಕ್ರಮದಿಂದ, ನನ್ನಲ್ಲಿ ಸ್ಕಿಲ್ ಇದೆ, ನನ್ನಲ್ಲಿ ಬುದ್ಧಿವಂತಿಕೆ ಇದೆ, ನಾನು ಇನ್ನು ಬೇಕಾದ ಮಾಡ್ತೇನೆ, ಯಾಕೆ ಈ ಪುರೋಹಿತರ ಹಿಂದೆ ಬೀಳಬೇಕು, ಈ ಆಚಾರ್ಯರ ಹಿಂದೆ ಯಾಕೆ ಬೀಳಬೇಕು ಅನ್ಬೇಡಿ. ಕೇವಲ ಶೌರ್ಯದಿಂದ ಯಾವಾಗಲೂ ವಿಜಯ ಸಿಕ್ಕೋದಿಲ್ಲ. ಹೊರತು ಬ್ರಾಹ್ಮಣ ಒಬ್ಬ ಪುರೋಹಿತ ತನ್ನ ತಪಸ್ಸಿನ ಸಾಮರ್ಥ್ಯದಿಂದ ಅವರ ಕವಚ ನಿಮ್ಮ ಮೇಲೆ ಹಾಕಿ ಇಟ್ಟರೆ ಆಯ್ತಪ್ಪ, ನಿನಗೆ ಒಳ್ಳೇದಾಗ್ತೆ ಅಂತ ಹೇಳಿದ್ರೆ ಸಾಕು, ಗೆಲುವು ಸಿಕ್ಕೇ ಸಿಗ್ತದೆ. ಆದ್ದರಿಂದಾಗಿ ತನ್ನ ಕುಲೀನತೆಯಿಂದ ಅಲ್ಲ, ಪುರೋಹಿತನ ಸಹಾಯದಿಂದಲೇ ನಾವು, ಅಥವಾ ಗುರುಗಳ ಸಹಾಯದಿಂದಲೇ ನಾವು, ಇಲ್ಲಿ ಪುರೋಹಿತ ಅಂದರೆ ಗುರು ಒಂದೇ, ಅವರ ಸಹಾಯದಿಂದ ನಾವು ಜೀವನದಲ್ಲಿ ಸಫಲತೆಯನ್ನು ಪಡೀಲಿಕ್ಕಾಗ್ತದೆ. ಆಗ ಅವ್ರು ಕೇಳ್ತಾರೆ, ಯಾರನ್ನು ಮಾಡಿಕೊಳ್ಳೋಣ ಅಂತಕೊಂಡಂತಂದಾಗ, ಧೌಮ್ಯ ಋಷಿಗಳು ಬಹಳ ಯೋಗ್ಯರಾಗಿರ್ತಕ್ಕಂಥ ಕುಲಪುರೋಹಿತರು. ಆದ್ದರಿಂದಾಗಿ ಆ ಧೌಮ್ಯ ಋಷಿಗಳ ಹತ್ತಿರ ನೀವು ಹೋಗಿ ಆ ಧೌಮ್ಯ ಋಷಿಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾರೆ ಅಂತ ತಿಳ್ಕೊಂಡಂತೇಳಿ ಅಂದಮೇಲೆ ಅವರು ಧೌಮ್ಯ ಋಷಿಗಳನ್ನು ಕರೆದುಕೊಂಡು ಬಂದಿದ್ದರು. ಧೌಮ್ಯರ ತಪಸ್ಸಿನ ಪುಣ್ಯದಿಂದ ಅವರು ಪಾಂಡವರು ಆ ಮತ್ಸ್ಯಯಂತ್ರವನ್ನು ಭೇದಿಸುವುದಕ್ಕೋಸ್ಕರ ಸಮರ್ಥರಾದರು. ಅದಕ್ಕೋಸ್ಕರ ನಮ್ಮ ಅಪ್ಪನೂ ಕೂಡ ಪಾಂಡವರ ಜೊತೆಗೆ ಮಾತನಾಡೋದಕ್ಕೋಸ್ಕರ ಪುರೋಹಿತರನ್ನು ಕರೆಸಿದ್ದ. ಇಂಥ ಸಂದರ್ಭದಲ್ಲಿ ಆವಾಗ ಪುರೋಹಿತರು ಭೇಟಿಯಾಗೋದಕ್ಕೋಸ್ಕರ ಬಂದಿದ್ದಾರೆ. ಗೃಹೀತ ವಾಕ್ಯ ನೃಪತೆ ಪುರೋಧ, ನಮ್ಮಪ್ಪ ಕಳಿಸಿದ ನಂತರ ಆ ಪುರೋಹಿತರು ದ್ರುಪದ ರಾಜನ ಮಾತನ್ನು ಸರಿಯಾಗಿ ಕೇಳಿಕೊಂಡು ಆ ಕಾಲದಲ್ಲಿ ನಾವು ಇರತಕ್ಕಂತಹ ಕುಂಬಾರರ ಮನೆಗೆ ಬಂದಿದ್ದಾರೆ. ಕುಂಬಾರ ಮನೆಗೆ ಬಂದಾಗ ಒಳ್ಳೆಯ ಸಂಸ್ಕಾರವಂತರು ಪಾಂಡವರು, ಆದ್ದರಿಂದಾಗಿ ಆ ಕಾಲದಲ್ಲಿ ಅವರು ಅವರಿಗೆ ಆಸನ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಆ ನಂತರ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಮನೆಗೆ ಬಂದ ಬ್ರಾಹ್ಮಣ ಸ್ವಲ್ಪ ನೀರ್ಲೇ ಪೂಜೆ ಮಾಡ್ಲಿಕ್ಕತ್ತೇನೆ ಕೂಡ್ರಿ ಅಂತ ಅನ್ನಬಾರ್ದು, ಪೂಜಾ ಬಿಟ್ಟು ಬರಬೇಕು. ಅವರಿಗೆ ಯೋಗಕ್ಷೇಮ ನೋಡಿಕೊಂಡು ಅವರ ಅನುಮತಿ ತೆಗೆದುಕೊಂಡು ನಂತರ ದೇವ್ರ ಪೂಜೆಗೆ ಹೋಗಬೇಕು. ಯಾಕೆ ಮನೆಗೆ ಬಂದ ಬ್ರಾಹ್ಮಣಲ್ಲಿ ಅಲ್ಲಿ ಶಾಲಿಗ್ರಾಮದ ದೇವರು ಅಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಆದ್ದರಿಂದಾಗಿ ಈ ಶಾಸ್ತ್ರದ ರಹಸ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪಾಂಡವರಿಂದ ಪೂಜಿತನಾಗಿರ್ತಕ್ಕಂಥ ಪುರೋಹಿತರು ಹೇಳ್ತಾರೆ, ಇಲ್ಲ ಮತ್ತೆ ನಾನು ದ್ರುಪದ ರಾಜನ ಕಡೆಯಿಂದ ಬಂದಿದ್ದೇನೆ, ನೀವು ಲಕ್ಷ್ಯವೇದವನ್ನು ಮಾಡಿ ನಿಮ್ಮಲ್ಲಿ ಒಬ್ಬನು ದ್ರೌಪದಿಯನ್ನು ಪಡೆದಿದ್ದೀರಿ, ಲಕ್ಷ್ಯವೇದ್ಧಾರ ಮಿಮಮ್ಮಿ ದೃಷ್ಟ್ವ ಹರ್ಷಶನಾಂತಂ ಪ್ರತಿಬದ್ಧತೆ, ಆದ್ದರಿಂದಾಗಿ ನಿಮ್ಮ ಇದನ್ನು ನೋಡಿಕೊಂಡು ಆ ಕಾಲದಲ್ಲಿ ಆವಾಗ ನನಗೆ ಬಹಳ ಸಂತೋಷವಾಗ್ತಾ ಇದೆ, ಅದಕ್ಕೋಸ್ಕರ ನೀವು ಯಾವ ಕುಲದವರು ಹೇಳ್ತೀರಾ, ಆಖ್ಯಾತ ಚ ಜ್ಞಾನಿ ಕುಲಾನುಪೂರ್ವಿ, ನಿಮ್ಮ ಜಾತಿ ಯಾವುದು, ನಿಮ್ಮ ಕುಲ ಯಾವುದು, ಪದಂ ಶಿರಸ್ಸು ದ್ವಿಷತಾಂ ಕುರುಧ್ವಂ, ಆನಂತರ
ಈ ರೀತಿಯಾಗಿ ಹೇಳಿದ ಮೇಲೆ ನಿಮಗೆ ದೃಪದರಾಜನು ಅನುಕೂಲನಾಗ್ತಾನೆ. ಆ ದೃಪದರಾಜನ ಅನುಕೂಲತೆಯನ್ನು ಕೊಂಡು ನಿಮ್ಮ ಶತ್ರುಗಳನ್ನು ಗೆದ್ದು ನೀವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಜೈವನ್ನು ಸಂಪಾದಿಸ್ಬೋದು. ದೃಪದರಾಜನಿಗೂ ಆನಂದವಾಗ್ತಾರೆ. ದೃಪದರಾಜ ಅಂತಕೊಂಡಂತಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಪಾಂಡುರ್ ಹಿ ರಾಜ ದೃಪದಶ್ಯ ರಾಜ್ಞ ಪಾಂಡು ಅಂಥೇಳಿ ರಾಜ ಇದ್ದ, ಪಾಂಡವರ ತಂದೆ. ಈಗ ಪಾಂಡವರು ಲಕ್ಷಾಗ್ರಹದಲ್ಲಿ ಮೃತರಾಗಿದ್ದಾರೋ ಇದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಆ ಪಾಂಡುರಾಜನಿಗೂ ದೃಪದನಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಸಖ್ಯ ಇತ್ತು, ಗೆಳೆತನ ಇತ್ತು. ತಸ್ಯೈಷ ಕಾಮೋ ದುಹಿತಾಮಮೇಯಂ. ಆದ್ದರಿಂದಾಗಿ ದೃಪದ ರಾಜ ತನ್ನನ್ನು ಉಳಿಸಿದ್ದರಿಂದಾಗಿ ಅರ್ಜುನನಿಗೆ ಮತ್ತು ಭೀಮನಿಗೆ ಯೋಗ್ಯವಾಗಿರ್ತಕ್ಕಂಥ ಕನ್ಯೆ ಬೇಕು ಅಂತಕೊಂಡಂತೇಳಿ ಆ ರೀತಿಯಾಗಿ ಯಜ್ಞ ಯಾಗ ಮಾಡಿ ಯಾಜೋಪಯಾಜರ ಮುಖಾಂತರ ಈ ರೀತಿಯಾಗಿರ್ತಕ್ಕಂತಹ ಈ ಕನ್ಯೆಯನ್ನು, ದ್ರೌಪದಿ ಕನ್ಯೆಯನ್ನು ಪಡೆದಿದ್ದಾನೆ. ಇವಳು ಅಗ್ನಿ ಕನ್ಯೆ. ಇವಳು ಅದ್ಭುತಳಾಗಿರ್ತಕ್ಕಂಥ ದೇವಕನ್ಯ. ಆದರೆ ಏನು ಮಾಡಬೇಕು? ಪಾಂಡವರು ಲಕ್ಷಾಗ್ರಹದಲ್ಲಿ ಹೋದರೋ ಅಥವಾ ಎಲ್ಲಾದರೂ ಪಾರಾಗಿದ್ದಾರೋ ಗೊತ್ತಿಲ್ಲ. ದೃಪದ ರಾಜನ ಮನಸ್ಸಿನ ಇಚ್ಛೆ ಪೂರ್ತಿ ಆಗಲಿಲ್ಲ. ದೃಪದ ರಾಜ ಬಹಳ ದುಃಖಿತನಾಗಿದ್ದಾನೆ. ದೃಪದ ರಾಜನ ಆ ಬಯಕೆ, ಪುರೋಹಿತನಾದ ನನ್ನ ತಪಸ್ಸು, ನನ್ನ ಪುಣ್ಯ ಎಲ್ಲವೂ ಸೇರಿ ಪಾಂಡವರು ಜೀವಿತರಿದ್ದು ಅರ್ಜುನನು ದ್ರೌಪದಿಯ ಪಾಣಿಗ್ರಹಣ ಮಾಡಿದರೆ ನನ್ನ ಜೀವನ ಉದ್ಧತವಾಗ್ತದೆ ಅಂತೇಳಿ ಆ ಕಾಲದಲ್ಲಿ ಅವನು ಇವತ್ತಿಗೂ ಕೂಡ ಬಯಸ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ನೀವು ಕೂಡ ಪಾಂಡವರೇ, ಲಕ್ಷ್ಯಭೇದ ಮಾಡಿರ್ತಕ್ಕಂಥ ಈ ನೀವು ವಿಶೇಷವಾಗಿರ್ತಕ್ಕಂಥ ಅರ್ಜುನನೇ ಅಂತೇಳಿ ಅಂದ ಸಮಯದಲ್ಲಿ ಆ ಕಾಲದಲ್ಲಿ ರಾಜ ಭೀಮಸೇನನಿಗೆ ಹೇಳ್ತಾನೆ, ಭೀಮನಿಗೆ ಹೇಳ್ತಾನೆ, ಭೀಮ ಇನ್ನೂ ವಿಶೇಷವಾಗಿ ಆ ಪುರೋಹಿತರನ್ನು ಪೂಜಿಸು ಅಂತೇಳಿ ಹೇಳಿದಾಗ ಆ ಕಾಲದಲ್ಲಿ ಧರ್ಮರಾಜ ಮಾತನಾಡ್ತಾನೆ. ಯುಧಿಷ್ಠಿರ ಬ್ರಾಹ್ಮಣನಿಗೆ ಹೇಳ್ತಾನೆ, ಅಂದರೆ ಎಲ್ಲಿ ವ್ಯವಹಾರ ಹೇಗೆ ಮಾಡಬೇಕು ಅಂತನ್ನೋದು. ಪಾಂಚಾಲ ರಾಜೇನ ಸುತಾನ್ ನಿಸೃಷ್ಟ ಸ್ವಧರ್ಮ ದೃಷ್ಟೇನ ಯಥಾನ ಕಾಮಾನ್. ಪಾಂಚಾಲ ದೃಪದ ರಾಜ ಇಚ್ಛೆಯಿಂದ ನಮಗೆ ಈ ದ್ರೌಪದಿಯನ್ನು ಕೊಟ್ಟಿಲ್ಲ, ಯಾಕೆ ನಾವು ಯಾರು ಗೊತ್ತಿಲ್ಲ. ಆದರೆ ಅವನು ಮಾಡಿದ ನಿಯಮ ಏನಿತ್ತು, ಯಾರು ಲಕ್ಷ್ಯಭೇದ ಮಾಡ್ತಾರೆ ಅವರಿಗೆ ದ್ರೌಪದಿ ಅವರ ಕೊರಳಿಗೆ ಮಾಲೆಯನ್ನು ಹಾಕ್ತಾಳೆ ಅಂತಂದಿದ್ದಾರೆ. ಆ ರೀತಿಯಾಗಿ ನನ್ನ ತಮ್ಮ ಲಕ್ಷ್ಯವೇಧವನ್ನು ಮಾಡಿದ್ದಾನೆ, ಆ ಪ್ರಕಾರ ಹುಡುಗಿಯನ್ನು ಪಡೆದಿದ್ದಾನೆ. ಈಗ ನಮ್ಮ ಜಾತಿಯನ್ನು ಯಾಕೆ ಕೇಳ್ತೀರಿ, ನಮ್ಮ ಕುಲವನ್ನು ಯಾಕೆ ಕೇಳ್ತೀರಿ, ನಮ್ಮ ಧರ್ಮ ಏನು ಅಂತ ಯಾಕೆ ಕೇಳ್ತೀರಿ, ನಿಮ್ಮ ಲಕ್ಷ್ಯ ಪೂರ್ತಿಯಾಗಿದೆಯಲ್ಲ. ನತತ್ರ ವರ್ಣೇಷು ಕೃತ ವಿವಕ್ಷ. ಅಂದರೆ ರಾಜರು ಹೇಗೆ ಸಕ್ರಮವಾಗಿ ಮಾತನಾಡಬೇಕು ಅಂತನ್ನೋದನ್ನು, ಎಲ್ಲ ಕಾಲದಲ್ಲಿ ಸರೆಂಡರ್ ಆಗೋದಲ್ಲ. ರಾಜರು ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್, ತಮ್ಮ ಒಂದು ಆತ್ಮಸಮ್ಮಾನಕ್ಕೆ ಭಂಗ ಬರದಂತೆ ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಮಾಡಬೇಕು. ಆಗ ಯುಧಿಷ್ಠಿರ ಈ ಮಾತನ್ನು ಆಡ್ತಾ ಇದ್ದಾನೆ, ನಾನು ಅಲ್ಲೇ ಕೇಳ್ತಾ ನಿಂತ್ಕೊಂಡಿದ್ದೆ. ಯಾವಾಗ ದ್ರೌಪದಿಯನ್ನು ರಂಗಕ್ಕೆ ಆ ರಂಗಶಾಲೆಗೆ ಕರೆದುಕೊಂಡು ಬಂದ, ಆಗ ಧೃಷ್ಟದ್ಯುಮ್ನ ಹೇಳಿದ್ದೇನು, ಈ ಯಂತ್ರವನ್ನು ಯಾರು ಭೇದಿಸ್ತಾರೆ ಅವರಿಗೆ ದ್ರೌಪದಿ ಮಾಲೆಯನ್ನು ಹಾಕ್ತಾಳೆ, ಅವರ ಜೊತೆ ಮದುವೆ ಮಾಡಿಕೊಳ್ತಾಳೆ, ಅವರು ದ್ರೌಪದಿಯನ್ನು ಕರ್ಕೊಂಡು ಹೋಗ್ಬೋದು ಅಂತೇಳಿ. ಆಗ ಅವನು ಬ್ರಾಹ್ಮಣನೇ ಇರಬೇಕು, ಕ್ಷತ್ರಿಯನೇ ಇರಬೇಕು, ವೈಶ್ಯನೇ ಇರಬೇಕು, ಹಾಗೇನು ಹೇಳಲಿಲ್ಲಲ್ಲ. ಆ ರೀತಿಯಾಗಿ ಯಾವ ಕರಾರು ಇರಲಿಲ್ಲಲ್ಲ. ಸೇಯಂ ತಥಾನೇನ ಮಹಾತ್ಮನೇಹ ಕೃಷ್ಣಾಜಿತ ಪಾರ್ಥಿವ ಸಂಘ ಮಧ್ಯೆ, ನನ್ನ ತಮ್ಮ ಸಮರ್ಥ
ರಾಜರು ಕಡೆಯಿಂದ ಆಗದೇ ಇರತಕ್ಕಂಥ ಕಾರ್ಯವನ್ನು ಮಾಡಿ ಲಕ್ಷ್ಯಭೇದವನ್ನು ಮಾಡಿ ಆಗ ಆ ಸಂದರ್ಭದಲ್ಲಿ ದ್ರೌಪದಿಯನ್ನು ನಾವು ಗೆದ್ದಿದ್ದೇವೆ. ಕಾಮಶ್ಚ ಯೋಸೋ ದ್ರುಪದಶ್ಚ ರಾಜ್ಞಃ. ದ್ರುಪದ ರಾಜನ ಇಚ್ಛೆ ಏನಿತ್ತು ನನಗನ್ನಿಸ್ತದೆ ಅದು ಪೂರ್ತಿ ಆಗ್ತದೆ ಅಂತ ತಿಳ್ಕೊಳ್ಳಿ. ತನ್ನ ಮಗಳನ್ನು ಪಾಂಡವರಿಗೆ ಕೊಡಬೇಕು ಅಂತ ಅನ್ನೋದಿತ್ತಲ್ಲ, ಆ ಇಚ್ಛೆಯು ಪೂರ್ತಿ ಆಗ್ಬೋದು, ಯಾಕಾಗಬಾರ್ದು ಅಂದರೆ ಹೇಳಬೇಕು ಆದರೆ ಪೂರ್ತಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ, ಯಾಕೆ ಒಮ್ಮೆಲೆ ತಮ್ಮ ತನವನ್ನು ಅಭಿವ್ಯಕ್ತಪಡಿಸಬಾರ್ದು ಅಂತ ಹೇಳ್ಕೊಂಡಂತೇಳಿ. ಆದ್ದರಿಂದಾಗಿ ನಾವು ಈ ದ್ರೌಪದಿಯನ್ನು ಮದುವೆ ಆಗೋದಕ್ಕೋಸ್ಕರ ನಮ್ಮ ತಮ್ಮ ಸಮರ್ಥನಿದ್ದಾನೆ ಅಂತ ತಿಳ್ಕೊಂಡಂತೇಳಿ ನನಗನ್ನಿಸ್ತದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಯಾವನೋ ಒಬ್ಬ ಬಲಹೀನನಾಗಿರ್ತಕ್ಕಂಥ ವ್ಯಕ್ತಿ ಆ ಧನುಷ್ಯನ್ನು ಮಣಿಸ್ಲಿಕ್ಕೆ ಸಾಧ್ಯವಿರಲಿಲ್ಲ. ಮೌರ್ವ್ಯಾಂ ಸಮಾಯೋಜಯಿತಂ ತಥಾಯಿ, ನೋಡಿದ್ದೀರಲ್ಲ ಜರಾಸಂಧಾದ ರಾಜಗಳು ಆಗದೆ ಹೊರಟೋಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡಂತೇಳಿ. ಮದುವೆಯಾಗಿರ್ತಕ್ಕಂಥ ಶಸ್ತ್ರ ಆ ಲಕ್ಷ್ಯವನ್ನು ಭೇದನ ಮಾಡಿರ್ತಕ್ಕಂಥ ವ್ಯಕ್ತಿ ಮಹಾಪರಾಕ್ರಮಿ ಇದ್ದಾನೆ, ಇದನ್ನು ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡ್ಬಿಡಿ. ಪರಾಕ್ರಮಿ ಇಲ್ಲದೆ ಅದನ್ನು ಮಣಿಸ್ಲಿಕ್ಕೆ ಆಗ್ತಿರಲಿಲ್ಲ, ಅದರ ಹಗ್ಗವನ್ನು ಕಟ್ಟಲಿಕ್ಕೆ ಆಗ್ತಿರಲಿಲ್ಲ, ಲಕ್ಷ್ಯವನ್ನು ವೇದ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಜ ಕೃತಾಸ್ತ್ರೇಣ ನ ಹೀನ ಜನೇನ. ಆದರೆ ನಾವು ಹೀನರಲ್ಲ, ನಾವು ಶಸ್ತ್ರಹೀನರಲ್ಲ, ನಾವು ಎಲ್ಲವನ್ನು ಕಲಿತಿರ್ತಕ್ಕಂಥ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥವರು ನಾವು. ತಸ್ಮಾನ್ನ ತಾಪಂ ದುಹಿತುರ್ನಿಮಿತ್ತಂ. ಆದ್ದರಿಂದ ಹೋಗಿ ದ್ರುಪದ ರಾಜನಿಗೆ ಹೇಳಿ, ನಿನ್ನ ಮಗಳು ಯೋಗ್ಯರ ಕೈಯಲ್ಲಿ ಸಿಕ್ಕಿದ್ದಾಳೆ, ನಿನ್ನ ಮಗಳನ್ನು ಯೋಗ್ಯ ವ್ಯಕ್ತಿಗಳು ಪಡೆದಿದ್ದಾರೆ. ಆದ್ದರಿಂದಾಗಿ ಪಂಚಾಲ ರಾಜ ದುಃಖ ಪಡಬೇಡಪ್ಪ, ದ್ರುಪದ ರಾಜ ದುಃಖ ಪಡುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಿಕೊಂಡಂತಂದರೆ ದ್ರುಪದ ರಾಜನೂ ಮಹಾಪರಾಕ್ರಮಿ, ಈಗ ಅವನು ಅಳಿಯನಾಗಿರ್ತಕ್ಕಂಥವನು ಮಹಾಪರಾಕ್ರಮಿ, ಇಷ್ಟಂತೂ ನಿಶ್ಚಿತ ತಿಳಿದುಕೊಂಡ್ಬಿಡಿ. ಇಷ್ಟು ಹೋಗಿ ರಾಜನಿಗೆ ಹೇಳಿ ಅಂತ ತಿಳ್ಕೊಂಡಂತಿದ್ದ. ಇಷ್ಟು ಹೇಳಿ ಆ ಕಾಲದಲ್ಲಿ ಪುರೋಹಿತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಪುರೋಹಿತ ಮತ್ತೆ ಬಂದು ಹೇಳ್ತಾನೆ, ರಾಜ ನಿಮ್ಮನ್ನು ಕರೆದು ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಬೇಕು ಮಗಳದು ಅಂತ ತಿಳ್ಕೊಂಡಂಥೇಳಿ, ವಿವಾಹ ನಿಮಿತ್ತಕ್ಕೋಸ್ಕರ ನಿಮಗೆ ಮೊಟ್ಟ ಮೊದಲು ಹಿಂದಿನ ದಿವಸ ಮದುವೆಗಿಂತ ಮೊದಲು ಹಿಂದಿನ ದಿವಸ ಅದಕ್ಕೇನಂತು ಎದುರುಗೊಳ್ಳುವುದು, ಎದುರುಗೊಂಡ ನಂತರ ಅವರಿಗೆ ಪ್ರೀತಿ ಭೋಜನ ಹಾಕುವುದು, ಆ ರೀತಿಯಾಗಿರ್ತಕ್ಕಂಥ ಏನು ಕ್ರಮ ಇದೆ, ಆ ಪ್ರೀತಿ ಭೋಜನಕ್ಕೆ ನಿಮ್ಮನ್ನು ಕರೆದಿದ್ದಾನೆ. ಆದ್ದರಿಂದಾಗಿ ನೀವು ದ್ರೌಪದಿಯನ್ನು ಕರೆದುಕೊಂಡು ಇವತ್ತಿನ ಪ್ರೀತಿ ಭೋಜನಕ್ಕೆ ನೀವು ಬರಬೇಕು ಅಂತ ರಾಜ ಆಮಂತ್ರಣ ಕೊಟ್ಟಿದ್ದಾನೆ, ಬನ್ನಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇನ್ಮೇಲೆ ನಡೀತಾ ಬರೋ ಕಾರಣವಿಲ್ಲ, ಯಾಕೆಂದರೆ ದ್ರುಪದ ರಾಜನ ಅಳಿಯಂದರು ನೀವು. ಇಮೇ ರಥಃ ಕಾಂಚನ ಪದ್ಮ ಚಿತ್ರಾಹ, ನಿಮ್ಮೆಲ್ಲರಿಗೋಸ್ಕರ ಪ್ರತ್ಯೇಕವಾದ ರಥಗಳನ್ನು ತಂದಿದ್ದೇವೆ, 5 ಜನರಿಗೆ ಬೇರೆ ಬೇರೆ ರಥಗಳು. ನಿಮ್ಮ ತಾಯಿ ಮತ್ತು ದ್ರುಪದ ರಾಜನ ಮಗಳಿಗೋಸ್ಕರ ಪ್ರತ್ಯೇಕವಾಗಿರ್ತಕ್ಕಂಥ ರಥ ತಂದಿದ್ದೇವೆ, ಇದನ್ನು ಕರೆದುಕೊಂಡು ಪಾಂಚಾಲ ರಾಜನಗರಕ್ಕೆ ಬನ್ನಿ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ನಮ್ಮಪ್ಪ ಭಾಳ ಬುದ್ಧಿವಂತ, ಯಾಕೆ ನನ್ನಂಥ ಮಗಳನ್ನು ಪಡೆದಿದ್ದಾನಲ್ಲ. ಬುದ್ಧಿವಂತನಾಗಿರದೇ ಇದ್ದರೆ, ಅವನು ಒಳ್ಳೆ ಪುಣ್ಯವಂತನಾಗಿರದೇ ಇದ್ದರೆ ಅವ್ರ ಮನೇಲಿ ನಾನು ಹುಟ್ಟಿದ್ನೆ. ಭಾರತೀಯ ದೇವಿಗೆ ಅಪ್ಪ ಅಂತ ಅನಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ಅತ್ಯಂತ ಶ್ರೇಷ್ಠ ವ್ಯಕ್ತಿ. ಅವನಿಗೇನು ಮಾಡಿತ್ತು, ಇವರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಇದನ್ನು ಗುರುತಿಸಬೇಕಾಗಿತ್ತು, ಅದಕ್ಕೆ ಅವನು ಊಟಕ್ಕೆ ಕರೆದಿದ್ದ. ಇದು ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಯಿತು ಅವನೇನು ಮಾಡಿದ್ದ. ಒಂದು ಕಡೆಯಲ್ಲಿ ಹಣ್ಣು ಹಂಪಲು ಪೂಜಾ ಸಾಮಾನುಗಳು ದೇವರ ಮಂಟಪ, ಆ ನಂತರ ಪೂಜೆಗೆ ಬೇಕಾಗಿರ್ತಕ್ಕಂತಹ ಅನೇಕ ರೀತಿಯಾಗಿರ್ತಕ್ಕಂಥ ಉಪಕರಣಗಳು, ಆ ಜೊತೆಗೆ ಬ್ರಾಹ್ಮಣರಿಗೆ ಬೇಕಾಗಿರ್ತಕ್ಕಂಥ ಗ್ರಂಥಗಳು, ಆಮೇಲೆ ದರ್ಭದ ಆಸನ ಇತ್ಯಾದಿ ಇರತಕ್ಕಂಥ ಒಂದು ರೂಮನ್ನು ಮಾಡಿದ್ದ. ಇನ್ನೊಂದು ರೂಮ್ನಲ್ಲಿ ಶಸ್ತ್ರಾಸ್ತ್ರಗಳು, ಧನುಷ್ಯ, ಖಡ್ಗ, ಈಟಿ, ಗುರಾಣಿ ಇತ್ಯಾದಿಗಳು, ವೀರರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಇಟ್ಟಿದ್ದ. ಇನ್ನೊಂದು ರೂಮ್ನಲ್ಲಿ ವ್ಯಾಪಾರಿಗಳಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿರ್ತಕ್ಕಂಥ ವಾಹನಗಳು, ಗಾಡಿ, ಆನಂತರ ವ್ಯಾಪಾರ ಸಂದರ್ಭಗಳು
ಅನೇಕ ಧನ ಧನ ಧಾನ್ಯ ರಾಶಿ ಇತ್ಯಾದಿಗಳನ್ನು ಇಟ್ಟಿದ್ದ. ಮತ್ತೊಂದರಲ್ಲಿ ಈ ಮೂರೂ ಜನರಿಗೆ ಉಪಕಾರ ಮಾಡ್ತಕ್ಕಂಥ ಬೇಕಾದಂಥ ಸಾಧನಗಳನ್ನಿಟ್ಟು ಇನ್ನೊಂದು ರೂಮ್ನಲ್ಲಿ ಇಟ್ಟಿದ್ದ. ಪಾಂಡವರು ಹೇಳಿದ, ಊಟ ತಯಾರಾದ ಮೇಲೆ ಕರಿತೇವೆ, ಇರಲಿಕ್ಕೆ ರೂಮ್ ಇದೆ, ನಾಲ್ಕು ರೂಮ್ ಇದೆ, ಯಾವ್ದು ಬೇಕೋ ನಾ ರೂಮಿಗೆ ನೀವು ಹೋಗ್ಬೋದು ಅಂತ ತಿಳ್ಕೊಂಡು ಅಂತ ಹೇಳಿದ. ಅಂದರೆ ಇವರು ಯಾರು ಅಂತನ್ನೋದನ್ನು ಅವ್ರು ಗುರುತಿಸಬೇಕಾಗಿತ್ತು. ತೇ ತತ್ರ ವೀರ್ಯಾಹ. ಆನಂತರ ಆವಾಗ ಅವರೇನು ಮಾಡಿದರು ಅಂತ ತಿಳ್ಕೊಂಡಂತಂದರೆ, ಎಲ್ಲಿ ಆಯುಧ ಇತ್ಯಾದಿಗಳನ್ನು ಇಟ್ಟಿದ್ದರೋ ಆ ರೂಮಿಗೆ ಹೋದರು ಪಾಂಡವರು. ಕುಂತಿ ಇದು ಕುಂತಿ ದ್ರೌಪದಿಯನ್ನು ಕರೆದುಕೊಂಡು ಅಂತಃಪುರಕ್ಕೆ ಹೋದಲು. ಇವರು ಮಾತ್ರ ಎಲ್ಲಿ ಆಯುಧಗಳು ಧನುಷ ಬಾಣ ಇತ್ಯಾದಿಗಳು ಇಟ್ಟಿದ್ದರು ಅಂಥ ಇದಕ್ಕೆ ಹೋಗಿದ್ದಾರೆ. ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ದ್ರುಪದ ತಿಳಿದುಕೊಂಡ ಇವರು ಕ್ಷತ್ರಿಯರು. ತಲ್ಲಕ್ಷಯಿತ್ವ ದ್ರುಪದಶ್ಯ ಪುತ್ರೋ ರಾಜಾಶ ಸರ್ವೈ ಸ ಮಂತ್ರಿಪುಖ್ಯೈ ಸಮರ್ಥಯ ಮಾಸುರೂಪೇತ್ಯ ಹೃಷ್ಟಾಹ ಕುಂತಿ ಸುತನ್ ಪಾರ್ಥಿವ ರಾಜಪುತ್ರನ್. ಇವರು ಕ್ಷತ್ರಿಯರು, ಇವರು ಸಾಮಾನ್ಯರಲ್ಲ, ಯೋಗ್ಯ ಕ್ಷತ್ರಿಯಳಿಗೆ ಮನೆಗೆ ನಮ್ಮ ತಂಗಿ ಹೋಗಿದ್ದಾಳೆ ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಕರೆದಿದ್ದಾರೆ. ಆಗ ರಾಜ ಸಭೆಗೆ ಯುಧಿಷ್ಠಿರನನ್ನು ಕರೆದಿದ್ದಾನೆ. ಪರಿಗ್ರಹೇಣ ಬ್ರಾಹ್ಮೇಣ ಪರಿಗೃಹ್ಯ ಮಹಾದ್ಯುತಿ ಪರ್ಯಪೃಚ್ಛದೀನಾತ್ಮ ಕುಂತಿ ಪುತ್ರಂ ಸುವರ್ಚಸಂ ಕಥಂ ಜಾನೀಮ ಭವತಃ ಕ್ಷತ್ರಿಯಾನ್ ಬ್ರಾಹ್ಮಣಾನುತ. ಕರೆದು ಆಸನದಲ್ಲಿ ಕೂಡಿಸಿ, ಇಲ್ಲ ನಮಗೆ ಬ್ರಾಹ್ಮ ವಿವಾಹ ವಿಧಿಯಿಂದ ಮದುವೆ ಆಗಬೇಕಾಗಿದೆ, ನೀವು ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮ ವಿವಾಹದಿಂದ ಮದುವೆ ಮಾಡಿಕೊಡ್ತೇವೆ, ಕ್ಷತ್ರಿಯರಾಗಿದ್ದರೆ ಕ್ಷತ್ರಿಯ ಗಾಂಧರ್ವ ರೀತಿಯಿಂದ ವಿವಾಹವನ್ನು ನಿಮಗೆ ಮಾಡಿಕೊಡ್ತೇವೆ, ವೈಶ್ಯರಾಗಿದ್ದರೆ ಅಥವಾ ಶೂದ್ರರಾಗಿದ್ದರೆ ಆ ಕ್ರಮದಲ್ಲಿ ನಮ್ಮ ಮಗಳನ್ನು ಮದುವೆ ಮಾಡಿಕೊಡ್ತೇವೆ. ಆದ್ದರಿಂದಾಗಿ ನೀವು ಯಾರು ಅಂತ ಅನ್ನೋದು ನಮಗೆ ಹೇಳಿದರೆ ಮುಂದೆ ನಮ್ಮ ಮಗಳ ಮದುವೆಯನ್ನು ಶಾಸ್ತ್ರೋಕ್ತ ರೀತಿಯ ಅಗ್ನಿಸಾಕ್ಷಿಯಾಗಿ ಮದುವೆ ಮಾಡಿಕೊಡ್ಲಿಕ್ಕೆ ಅನುಕೂಲವಾಗ್ತದೆ, ಅದಕ್ಕೋಸ್ಕರ ಇಷ್ಟು ನನಗೆ ಹೆಲ್ಪ್ ಸಹಾಯ ಮಾಡಿ ಅಂತ ತಿಳ್ಕೊಂಡಂತೇಳಿ ನಮ್ಮ ತಂದೆ ಹೇಳಿದಾಗ, ಆ ಕಾಲದಲ್ಲಿ ಕೃಷ್ಣ ಹೇತೋರನುಪ್ರಾಪ್ತಃ ದೇವಾಸ್ ಸಂದರ್ಶನಾರ್ಥಿನಃ ಬ್ರವೀತನೋ ಭವಾನ್ ಸತ್ಯಂ ಸಂದೇಹೋ ಯತ್ರನೋ ಮಹಾನ್. ನೀವು ಸತ್ಯ ಹೇಳ್ತೀರಿ ಅಂತ ತಿಳ್ಕೊಂಡಂತೇಳಿ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ದ್ರೌಪದಿಯ ಸ್ವಯಂವರಕ್ಕೆ ಕೇವಲ ರಾಜರು ಕ್ಷತ್ರಿಯರು ಮಾತ್ರ ಬಂದಿಲ್ಲ, ದೇವತೆಗಳು ಬಂದಿದ್ದರು. ದ್ರೌಪದಿ ಯಾರನ್ನು ವರಿಸ್ತಾಳೆ ಅಂತ ತಿಳ್ಕೊಂಡಂತೇಳಿ ನೋಡುವುದಕ್ಕೋಸ್ಕರ ದೇವತೆಗಳು ಕೂಡ ಬಂದಿದ್ದರು. ಇಂತಹ ಸಂದರ್ಭದಲ್ಲಿ ದೇವತೆಗಳು ಸತ್ಯವಾದ ಮಾತನ್ನದಿಂದ ಸಂತುಷ್ಟರಾಗ್ತಾರೆ. ಅಪಿನಃ ಸಂಶಯಸ್ಯಾಂತೆ ಮನಸ್ಸಂತುಷ್ಟಿ ಮಾಭಯೇತ್. ಆದ್ದರಿಂದ ವೀರ, ರಹಸ್ಯದ ಮಾತನ್ನು ಯಾಕೆ ಗುಪ್ತ ಇಟ್ಟಿದ್ದೀರಿ, ಏನಿದೆ ಹೇಳಿಬಿಡಿ, ನಮಗೆ ಸಂತೋಷ ಕೊಡಿ. ನೀವು ಯಾರು, ನೀವು ನಮ್ಮ ಭಾಗ್ಯವನ್ನು ನಮಗೆ ನಮ್ಮ ಮನೆಗೆ ಬಂದಿರತಕ್ಕಂಥ ಭಾಗ್ಯವಂತರು ಏರು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಇಚ್ಛೆಯ ಬ್ರೂಹಿತತ್ ಸತ್ಯಂ ಸತ್ಯಂ ರಾಜಸ್ ಶೋಭತೆ. ನೀವು ಕ್ಷತ್ರಿಯರಾಗಿದ್ದರೆ ನಿಜವಾಗಿಯೂ ಸತ್ಯ ಮಾತನಾಡ್ತೀರಿ, ಬ್ರಾಹ್ಮಣರಾಗಿದ್ದರೂ ಮಾತನಾಡ್ತೀರಿ, ಆದರೆ ನೀವು ಬ್ರಾಹ್ಮಣರಂತೂ ಅಲ್ಲ ನನಗನ್ನಿಸ್ತಾ ಇದೆ. ಏಕೆ ನಿಮ್ಮ ಆ ಗಟ್ಟಿಯಾದ ಭುಜಗಳು, ಆನಂತರ ಧನುಷ್ಯ ಇಟ್ಟುಕೊಂಡುಕೊಂಡು ಆ ದಡ್ಡು ಬಿದ್ದಿರತಕ್ಕಂಥ ನಿಮ್ಮ ಭುಜಗಳು, ನೀವು ಹೋಗಿರ್ತಕ್ಕಂಥ ಶಸ್ತ್ರಾಸ್ತ್ರದ ರೂಮಿಗೆ ಹೋಗಿದ್ದನ್ನು ನೋಡಿ ನೀವು ಕ್ಷತ್ರಿಯರು ಅಂತ ತಿಳ್ಕೊಂಡಂತೇಳಿ ನನಗೆ ಪ್ರಶ್ಚಿತ ಆಗಿದೆ. ಆದ್ದರಿಂದಾಗಿ ನೀವು ಸತ್ಯ ಮಾತನಾಡ್ರಿ, ಯಾಕೆ ಸತ್ಯತೆ ಅಂತ ತಿಳ್ಕೊಂಡಂತೇನಿದೆ ಇದೊಬ್ಬ ರಾಜನಿಗೆ ಚಕ್ರವರ್ತಿಗೆ ಶೋಭಿಸ್ತದೆ. ಚಕ್ರವರ್ತಿಗಳು ಕ್ಷತ್ರಿಯರು ಸುಳ್ಳು ಮಾತನಾಡೋದಿಲ್ಲ, ಸತ್ಯ ಮಾತನಾಡ್ತಾರೆ. ಆದ್ದರಿಂದಾಗಿ ನೀವು ಸತ್ಯ ಮಾತನಾಡ್ತೀರಿ ಅಂತ ನಂಬಿದ್ದೇನೆ. ಯಾರು ನೀವು, ಕ್ಷತ್ರಿಯರು ಹೌದು, ಆದರೆ ಯಾರು, ಯಾವ ರಾಜಕುಮಾರರು, ಎಲ್ಲಿಂದ ಬಂದಿದ್ದೀರಿ? ಆಗ ಯುಧಿಷ್ಠರ ಹೇಳ್ತಾನೆ, ರಾಜ ದುಃಖಿತ ಮಾಡಬೇಡವ, ಮಹಾರಾಜನ್ ವಿಮನಾಭೂಯ. ಎಲೆ ಪಂಚಾಲ್ ರಾಜ, ಮನಸ್ಸಿನಲ್ಲಿ ಅಸಮಾಧಾನ ಪಡಬೇಡ, ದುಃಖ ಪಡಬೇಡ. ನೀನೇನು ಬಯಸಿದ್ದಿ ಅರ್ಜುನನು ಪಾಂಡವರಿಗೆ ನನ್ನ ಮಗಳನ್ನು ಕೊಡಬೇಕು ಅಂತ ತಿಳ್ಕೊಂಡಂಥೇಳಿ, ಅದು ಇವತ್ತು ಸತ್ಯ ಆಗ್ತಾ ಇದೆ.
ದೃಪದ ವಯಮ್ಯ ಕ್ಷತ್ರಿಯ ರಾಜನ್ ಪಾಂಡೋ ಪುತ್ರ ಮಹಾತ್ಮನಃ. ನಾವು ಕ್ಷತ್ರಿಯರು, ಪಾಂಡುರಾಜನ ಮಕ್ಕಳು. ಯಾವ ನಿನ್ನ ಮಿತ್ರನಾಗಿದ್ದ ಯಾರಿಗೆ ಕೊಡಬೇಕು ಅಂತ ಮಾಡಿದ್ದೀಯಲ್ಲ. ಜ್ಯೇಷ್ಠಂ ಮಾಂ ವಿದ್ಧಿ ಕೌಂತೇಯಂ ಭೀಮೋ ಅರ್ಜುನೋ ಇಮೋ. ನಾನು ಹಿರಿಯನಾದಂಥ ಜ್ಯೇಷ್ಠ ಧರ್ಮರಾಜ ಯುಧಿಷ್ಠಿರ, ಇವನು ಭೀಮ, ಇವನೇ ಅರ್ಜುನ. ಯಾವನು ಮತ್ಸ್ಯಯಂತ್ರವನ್ನು ಭೇದನ ಮಾಡಿದ್ದೇನೆ, ಆದ್ದರಿಂದಾಗಿ ನಾವು ಮತ್ಸ್ಯಯಂತ್ರವನ್ನು ಮೇಡಿ ನಿನ್ನ ಮಗಳನ್ನು ಗೆದ್ದಿದ್ದೇವೆ. ನಿನ್ನ ದ್ರೌಪದಿಯೂ ಕೂಡ ಕುಂತಿಯ ಜೊತೆಗೆ ಸುಖವಾಗಿದ್ದಾಳೆ. ರಾಜಮಾತೆ ಅವಳು ಕುಂತಿ, ಕುಂತಿ ಹತ್ತಿರ ನಿನ್ನ ಮಗಳು ಸುಖವಾಗಿದ್ದಾಳೆ, ಯಾಕೆ ಚಿಂತೆ ಮಾಡ್ತಿ? ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದೂರ ಮಾಡ್ಕೊಂಡ್ಬಿಡು. ಇವನು ನಿನ್ನ ಮಗಳ ಮುಖ ನೋಡಿ ನೀನು ಗುರುತಿಸಬೇಕಾಗಿತ್ತು. ಹೇಗೆ ನಿನ್ನ ಮಗಳ ಮುಖ ಯಾವಾಗ ಅರಳಿಕೊಂಡಿದೆ? ಅವಳಿಗೆ ಮನಸ್ಸಿನ ವಿರುದ್ಧ ಗಂಡ ಸಿಕ್ಕಿದ್ರೆ ಅಸಮಾಧಾನ ಇರ್ತಿತ್ತು ಅಂತ ಧರ್ಮರಾಜ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ, ಏನಾದರೂ ಕೂಡ ನಮ್ಮ ತಂದೆಯ ಗೆಳೆಯ ನೀನು, ಮಾವನಾಗ್ತಕ್ಕಂಥವನು, ನಮಗೆ ಹಿರಿಯ ಗುರು ಸಮಾನಪ್ಪ. ಆದ್ದರಿಂದಾಗಿ ನೀನು ಮುಂದೆ ಹೇಗೆ ಹೇಳ್ತೀಯ ಆ ರೀತಿ ನಾವು ಮಾಡ್ತೇವೆ ಅಂತ ತಿಳ್ಕೊಂಡು ಅಂತೇಳಿ ಯುಧಿಷ್ಠಿರ ಹೇಳಿದ್ದಾರೆ. ಶ್ರೋತೃಗಳು ನೀವು ಈ ಮಾತನ್ನು ಕಲಿಯಬೇಕು. ಬರೀ ಪಾಂಡವರ ಚರಿತ್ರೆ ಕೇಳಿದರೆ ಆಗೋದಿಲ್ಲ. ಕನ್ಯೆ ಕೊಡ್ತಕ್ಕಂಥ ಮಾವ ಅತ್ತೆ ಮಾವಂದಿರು ಕೂಡ ನಮಗೆ ತಂದೆ ತಾಯಿಯಂತೆ ಪೂಜ್ಯರಾಗಿರಲೇಬೇಕು. ಯಾಕೆ ನಮ್ಮಲ್ಲಿ ಹೀಗೆ ಕಡಿಮೆಯಾಗಿದೆ ಅಂತ ನನಗನ್ನಿಸ್ತದೆ. ನಮ್ಮಲ್ಲಿ ಒಂದು ಕೆಟ್ಟ ಪದ್ಧತಿ ಬಂದಿದೆ. ಹೆಂಡತಿ ಏನಾದರೂ ಮಾಡಿದ್ರೆ ನಿಮ್ಮಪ್ಪ ಕಲಿಸಿಲ್ಲೇನು? ನಿಮ್ಮಪ್ಪ ನಿನಗೆ ಚೆನ್ನಾಗಿ ಹೇಳಿ ಯಾಕೆ ಹೇಳಿಲ್ಲ? ನಿಮ್ಮಪ್ಪನ ಹಡೆಯವರು ಹಿಂಗೆ ಇಂಥ ಮಗಳನ್ನು ಕೊಡು ನಮ್ಮ ಕಟ್ಟೆ ನಮ್ಮ ಕೊರಳಿಗೆ ಕಟ್ಟೆನು. ನಿಮ್ಮ ಮಗು ಬುದ್ಧಿ ಇಲ್ಲೇನು? ನಿನಗಿಷ್ಟೆಲ್ಲ ಮಡಿ ಮಾಡ್ಬೇಕಂತ ಹೇಳ್ಕೊಟ್ಟಿಲ್ಲೇನು? ತುಳಸಿ ನೀರು ಹಾಕಿ ಹೇಳ್ಕೊಟ್ಟಿಲ್ಲೇನು? ಹೆಂಡತಿಯ ಎದುರಿಗೆ ಅವರ ಅಪ್ಪ ಅಮ್ಮನ್ನು ಬೈದು ಆ ಮಗಳಿಗೆ ಆ ಮಗುವಿಗೆ ಎಷ್ಟು ಪೀಡೆ ಕೊಡ್ತೇವೆ ನಾವು. ದ್ರೌಪದಿ ನಾವು ಅಂತ ಅನ್ನೋದು ಹೇಳಿ ಹೆಸರಿಗೆ ಹೇಳ್ತಾ ಇದ್ದಾಳೆ, ಆದರೆ ನಮಗೋಸ್ಕರ ಹೇಳ್ತಾ ಇದ್ದಾಳೆ. ಇಲ್ಲ, ನಿಮ್ಮ ಅಪ್ಪ ಅಮ್ಮನಿಗೆ ಬೈದರೆ ಏನು ದುಃಖ ಆಗ್ತದೆ, ಅಷ್ಟೇ ದುಃಖ ನಿಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ ಆ ಹೆಣ್ಣುಮಗಳಿಗೂ ಆಗ್ತದೆ. ನೆನಪಿನಲ್ಲಿಟ್ಟುಕೊಳ್ಳಿ, ಅವಳ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪವೂ ಅನಾದರ ತೋರಿಸಬೇಡಿ. ದೇವರು ಒಲಿಯೋದಿಲ್ಲ. ಇವಳೇನೋ ಗಂಡನ ಮನೆ ಸಹನ ಮಾಡ್ಕೊಂಡಿರ್ಬೋದು, ಆದರೆ ದೇವರು ಒಲಿತಾನೆ ಅಂತ ತಿಳ್ಕೊಂಡಿದ್ದೀರಾ? ಅಥವಾ ನಿಮಗೆ ಪಾಣಿಗ್ರಹಣ ಕೊಟ್ಟದ್ದು ತಮ್ಮ ಮಗಳನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ ನಿನಗೆ ತಂದೆ ತಾಯಿ ಸಮಾನರವರು, ಅವರನ್ನು ಅಷ್ಟೇ ಆಧಾರದಿಂದ ನೋಡಿಕೊಳ್ಳಿಕ್ಕೆ ಬೇಕು. ನಮ್ಮಲ್ಲಿ ನಾನು ವರ ಗಂಡಸು ಅತ್ತೆ ಮಾವಂದಿರು ಅಂತನ್ನೋದು, ಇದರಿಂದಲೇ ಜೀವನದಲ್ಲಿ ದುಃಖಿಗಳಾಗ್ತೇವೆ ನಾವು. ಮನುಷ್ಯರು ಜೀವನದಲ್ಲಿ ದುಃಖಿಗಳಾಗೋದು ಅತ್ತೆ ಮಾವಂದಿರನ್ನು ತಿರಸ್ಕಾರ ಮಾಡಿದ್ದರಿಂದಾಗಿ. ಗಂಡಸು ಅತ್ತೆ ಮಾವನ ತಿರಸ್ಕಾರ ಮಾಡಿದರೆ, ಹೆಣ್ಣು ತನ್ನ ಅತ್ತೆ ಮಾವಂದಿರನ್ನು ತಿರಸ್ಕಾರ ಮಾಡಿದರೆ ಅವರು ಎಂದಿಗೂ ಜೀವನದಲ್ಲಿ ಸುಖಿ ಆಗೋದಿಲ್ಲ. ಇದು ದ್ರೌಪದಿ ಹೇಳಿದ ಮಾತು ನೆನಪಿನ ಇಟ್ಟುಕೊಳ್ಳಿ. ಧರ್ಮರಾಜ ಹೇಳ್ತಾ ಇದ್ದಾನೆ, ಭವಾನ್ ನಿ ಗುರುರಸ್ಮಾಕಂ ಪರಮಂ ಚ ಪರಾಯಣಂ. ಕನ್ಯೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ಗುರು, ತಂದೆ ತಾಯಿ ಸಮಾನ ನೀನು, ಅತ್ಯಂತ ಶ್ರೇಷ್ಠ ವ್ಯಕ್ತಿ ನೀನು, ಆದರಣೀಯ. ನೀನು ಹೇಳದಂತೆ ನಾನು ಕೇಳ್ತೇನೆ. ಸಾಮಾನ್ಯ ವ್ಯಕ್ತಿಗಳು ನೀವು ಅಹಂಕಾರ ಪಡ್ತಿರ್ತೀರಿ. ಧರ್ಮರಾಜ ಇಷ್ಟು ವಿನಯದಿಂದ ಮಾತನಾಡ್ತಾ ಇದ್ದಾನೆ, ಸ್ವಲ್ಪ ಲಕ್ಷ್ಯ ಕೊಡಿ ಅಂತ ಹೇಳ್ಕೊಂಡಂತ ಇದ್ದೆ. ನನ್ನ ಮಾತಿನ ಕಡೆಗೆ ಲಕ್ಷ್ಯ ಕೊಡಿ. ಆಗ ನಾನು ಅಂತಃಪುರದ ಕಿಟಕಿಯಿಂದ ನೋಡ್ತಾ ಇದ್ದೆ, ಇವರ ಮಾತನ್ನು ಕೇಳ್ತಾ ಇದ್ದೆ. ನಮ್ಮ ತಂದೆ ಕಣ್ಣಲ್ಲಿ ಧಾರಾಕಾರವಾಗಿ ಆನಂದಾಶ್ರುಗಳು ಸುರಳಿಕ್ಕೆ ಪ್ರಾರಂಭವಾಯಿತು. ಆನಂದವಾಯಿತು, ಮೈ ರೋಮಾಂಚಿತವಾಯಿತು. ಅವನ ಮುಖ ಅರಳಿದ್ದು ಇವತ್ತಿಗೂ ನನ್ನ ಕಣ್ಣೆದುರಿಗಿದೆ. ಎಷ್ಟು ಸಂತೋಷವಾಯಿತು, ನನ್ನ ಇಚ್ಛೆ ಪೂರ್ತಿಯಾಯಿತು ಅಂತ ತಿಳ್ಕೊಂಡಂತೇಳಿ ಕಣ್ಣಿನಿಂದ ಧಾರಾಕಾರವಾಗಿ ಆನಂದ ಸುರಿತಾ ಇದೆ. ಕೈ ಮೈ ಆಡಿಸ್ಕೊಳ್ತಾ ಇದ್ದಾನೆ. ಬಹುಶಃ ರೋಮಾಂಚಿತ ಆಗಿರಬೇಕು, ಶರೀರದಲ್ಲಿ ರೋಮಗಳು ಎತ್ಕೊಂಡು ನಿಂತಿರಬೇಕು. ಇದನ್ನು ಹೇಳಿ ಆ ಕಾಲದಲ್ಲಿ ಅವನು
ಆದರೂ ರಾಜ ಒಂದು ಪ್ರೋಟೋಕಾಲ್, ತನಗೆ ಆನಂದ ಅನ್ನ ಹೇಗೋ ಮಾಡಿಕೊಂಡು ಬೇಗನೆ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಯೋಗ್ಯವಾದ ರೀತಿಯಲ್ಲಿ ಯುಧಿಷ್ಠಿರನಿಗೆ ಮಾತನಾಡ್ತಾನೆ. ಪ್ರಪ್ರಚ್ಛಚೈನಂ ಧರ್ಮಾತ್ಮ ಯಥಾತೇ ಪ್ರದ್ಯುತಾಪುರಾತ್ ಸತಸ್ಮೈ ಸರ್ವಮಾಚಖ್ಯರು ಅನುಪೂರ್ವೀಣ ಪಾಂಡವ. ಆಗ ನೀವು ಎಲ್ಲಿಂದ ಬಂದಿರಿ, ಹೇಗೆ ಪಾರಾದಿರಿ, ಇಲ್ಲಿಗೆ ಬಂದದ್ದು ಹೇಗೆ, ಈ ರೀತಿಯಾಗಿರ್ತಕ್ಕಂಥ ವೇಷವನ್ನು ಹೇಗೆ ಬದಲಾಯಿಸ್ಕೊಂಡ್ರಿ, ಅದಕ್ಕೆಲ್ಲ ಘಟನೆ ಹೇಳಿದ್ದಾರೆ. ನಮಗೆ ಅಲ್ಲಿ ಹೋದಾಕ್ಷಣಕ್ಕೇನೆ ಬರುವಾಗ ವಿದುರ ನನಗೆ ಹೇಳಿದ್ದ, ತಮ್ಮ ಭಾಷೆಯಲ್ಲಿ ಅಂದರೆ ವಿದುರ ಶೂದ್ರ ತಮ್ಮ ಭಾಷೆಯಲ್ಲಿ ಮ್ಲೇಚ್ಛ ಭಾಷೆಯಲ್ಲಿ ಹೇಳಿದ್ದ, ಅಗ್ನಿ ಭಯ ಇದೆ ಎಚ್ಚರದಿಂದ ಇರಿ, ಅಗ್ನಿ ಮನೆಗೆ ಬೆಂಕಿ ಹತ್ತಿದಾಗ ಭೂಕಂಪವಾದಾಗ ಇಲಿಗಳು ಹೊದರನ್ನು ಆರಿಸಿಕೊಂಡು ಹೋಗ್ತವೆ, ಆ ಇಲಿಗಳಿಂದ ನೀವು ಸಾಕು, ನಾವು ಮನುಷ್ಯರು ಕಲಿಯೋದು ಸಾಕಷ್ಟಿದೆ ಅಂಥೇಳಿ ಸೂಚ್ಯವಾಗಿ ಹೇಳಿದ್ದ. ಅಂದ್ರೇನು, ನಿಮಗೆ ಬೆಂಕಿ ಹತ್ತಿದರೆ ಅಲ್ಲೊಂದು ಹೊದರು ಅಂದರೆ ಸುರಂಗ ಇದೆ, ಸುರಂಗದ ಮುಖಾಂತರ ನೀವು ಪಾರಾಗ್ರಿ ಅಂತ ಕೊಂಡಂತ ಅನ್ನೋದನ್ನು ಸೂಚ್ಯವಾಗಿ ಯುಧಿಷ್ಠರ ನಮಗೆ ಸೂಚನೆ ಮಾಡಿದ್ದ. ಆದ್ದರಿಂದಾಗಿ ಇನ್ನು ಅಲ್ಲಿ ಹೋದಾಕ್ಷಣಕ್ಕೇನೆ ನನ್ನ ತಮ್ಮ ವಾಯುಪುತ್ರ ಅವನ ವಾಸನೆಯಿಂದ ತಿಳಿದುಕೊಂಡ, ಇದು ಕಲ್ಲಿನ ಮನೆ ಅಲ್ಲ, ಇದು ಇಟ್ಟಿಗೆ ಮನೆ ಅಲ್ಲ. ಆ ನಂತರ ಅವನು ಅಲ್ಲಿ ಒಂದು ಭಾಗ ಮನೆಯ ಒಂದು ಭಾಗ ಕತ್ತರಿಸಿ ಬೆಂಕಿ ಹೆಚ್ಚು ತೋರಿಸಿದ, ಅದು ಅರಗು. ಆ ನಂತರ ಜ್ವಾಲಾಗ್ರಾಹಿಯಾಗಿರ್ತಕ್ಕಂತಹ ಪ್ರಾಣಿಗಳ ಸ್ಟಾರ್ಚ್ ಇತ್ಯಾದಿಗಳನ್ನೆಲ್ಲ ಮಾಡಿ ಅದರಿಂದ ಒಂದು ನಿಮಿಷಕ್ಕೇ ಬೆಂಕಿ ಹಗಲ್ಲನೆ ಹತ್ತಬೇಕು ಆ ರೀತಿಯಾಗಿ ಮಾಡಿದ್ರು. ಅದಕ್ಕೋಸ್ಕರ ನನ್ನ ತಮ್ಮ ಭೀಮ, ಆ ಪುರೋಚನ ನಾವು ಮಲಗಿದಾಗ ಬೆಂಕಿ ಹಚ್ಚಬೇಕು ಅಂತನೋನು. ನಾವು 24 ತಾಸು ಭೀಮ ನಮ್ಮನ್ನು ಸಂರಕ್ಷಣೆ ಮಾಡಿದ್ದಾನೆ. ನಾವು ದುಣಿದು ಮಲ್ಕೊಳ್ತಾ ಇದ್ದೀವಿ, ಭೀಮ ಯಾವಾಗಲೂ ನಮ್ಮ ಎಚ್ಚರದಿಂದ ಇರ್ತಾ ಇದ್ದ, ಪುರೋಚನ ಹಣಿಕೆ ಹಾಕಿ ನೋಡ್ತಿದ್ದ, ಭೀಮ ಎಚ್ಚರಿಕೆ ಇದ್ದಾನೆ, ಧೈರ್ಯ ಆಗ್ತಿರಲಿಲ್ಲ. 6 ತಿಂಗಳು ಆ ಪುರೋಚನನು ಬೇಸತ್ತ, ಅವನಿಗೂ ನಿದ್ದೆಗೆಡಲಿಕ್ಕಾಗಲಿಲ್ಲ. ತನ್ನ ತಾಯಿ ತನ್ನ 5 ಜನ ತಮ್ಮಂದಿರನ್ನು ಕರೆಸಿದ. ಅವತ್ತಿನ ದಿವಸ ಭೀಮ ಹೇಳಿದ, ಈಗ ಬೆಂಕಿ ಹಚ್ಚೋಣ ನಾವು ಅಂತ. ಯಾಕೆ, ಇವರು ಹೆಣ್ಣು 5 ಮಕ್ಕಳು ಪುರೋಚನ ಸತ್ತರೆ ಪಾಂಡವರು ಹೋಗಿದ್ದಾರೆ ಅವರವ್ರು ತಿಳ್ಕೊಳ್ತಾರೆ ಅಂತ ಹೇಳಿ ರಾತ್ರಿ ಆ ಪುರೋಚನ ಮಲಗಿದ್ದ ಉಳಿದವರು ನಿದ್ದೆ ಮಾಡಿದರು. ಆ ಸುರಂಗದ ಬಾಗಿಲನ್ನು ಒಡೆದು ಮುಗಿದು ತೆಗೆದು ನಮಗೆಲ್ಲ ಸುರಂಗದಲ್ಲಿ ಇಳಿಸಿ ಅದಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದ. ನಾವು ಆ ಸುರಂಗದಿಂದ ಭೀಮ ಒಂದು ಕಡೆಯಲ್ಲಿ ನನ್ನನ್ನು ನನ್ನ ತಾಯಿಯನ್ನು ಕರೆದುಕೊಂಡು, ಆ ನಂತರ ಒಂದು ಕಂಕುಳದಲ್ಲಿ ನಕುಲ ಸಹದೇವರನ್ನು, ಇನ್ನೊಂದು ಕಂಕುಳದಲ್ಲಿ ಅರ್ಜುನನನ್ನು ಇಟ್ಟುಕೊಂಡು ಓಡ್ತಾ ಸುರಂಗದಿಂದ ಪಾರಾಗಿ ನದಿದಂಡೆಗೆ ಬಂದು ನಾವು ಆ ನಂತರ ಏಕಚಕ್ರನಗರಕ್ಕೆ ಬಂದೆವು. ಅಲ್ಲಿ ವೇದವ್ಯಾಸ ದೇವರು ಭೇಟಿಯಾದರು, ಬ್ರಾಹ್ಮಣನ ಮನೆಯಲ್ಲಿ ಇರಿ, ಸದ್ಯಕ್ಕೆ ಗುಪ್ತರಾಗಿರಿ ಅಂತ ತಿಳ್ಕೊಂಡಂಥೇಳಿ ಅಲ್ಲಿ ಬಕಾಸುರನನ್ನು ಕೊಂದದ್ದು ಈ ಭೀಮನೇ. ಆ ನಂತರ ಬ್ರಾಹ್ಮಣನ ಮುಖಾಂತರ ವೇದವ್ಯಾಸದೇವರು ಬಂದು ಹೇಳಿದ್ದರಿಂದಾಗಿ ಧೌಮ್ಯರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಆ ಕಾಲದಲ್ಲಿ ತಿಳಿಸಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ದ್ರುಪದ ರಾಜ ಹೇಳ್ತಾನೆ, ವಿಗರ್ಹಯಾಮಾಸ ತದಾ ಧೃತರಾಷ್ಟ್ರಂ ನರೇಶ್ವರನ್. ಎಂಥ ನೀಚರವರು ಧೃತರಾಷ್ಟ್ರ ದುರ್ಯೋಧನಾದಿಗಳು, ಆ ರಾಜ್ಯ ನಿಮ್ಮ ಅಪ್ಪನ ರಾಜ್ಯ ಆದರೂ ಕೂಡ ನಿಮಗೆ ಕೊಲ್ಲಬೇಕು ಅಂತೇಳಿ ಈ ಷಡ್ಯಂತ್ರವನ್ನು ಮಾಡಿದ್ರಲ್ಲ, ಇಂಥ ಈ ವಿಶಿಷ್ಟವಾಗಿರ್ತಕ್ಕಂಥ ಷಡ್ಯಂತ್ರ ಮಾಡಿ ನಿಮ್ಮನ್ನು ಕೊಲ್ಲಬೇಕು ಅಂತ ಮಾಡಿದ್ರಲ್ಲ, ಅಂಥ ಮಹಾ ನೀಚರ ಅಯೋಗ್ಯರವರು. ನಾನು ನಿಮ್ಮ ಜೊತೆಗಿದ್ದೇನೆ, ಚಿಂತೆ ಮಾಡಬೇಡಿ, ನಿಮ್ಮ ರಾಜ್ಯ ನಿಮಗೆ ಸಿಗುವಂತೆ ನನ್ನ ಸರ್ವಸ್ವ ರೀತಿಯಿಂದಲೂ ನಿಮಗೆ ನಾನು ನಿಮ್ಮ ಬೆಂಬಲವಾಗಿರ್ತೇನೆ ಅಂಥೇಳಿ ನಮ್ಮಪ್ಪ ಪಾಂಡವರಿಗೆ ಆಶ್ವಾಸನೆ ಕೊಟ್ಟಿದ್ದ. ಅಳಿಯಂದರ ಬಗ್ಗೆ ಮಾವಂದಿರು ಈ ರೀತಿಯಾದ ಆಶ್ವಾಸನೆ
ಕೊಡಬೇಕು. ಅಳೆಯಂದರು ಕೂಡ ಅದೇ ರೀತಿಯಾಗಿ ತಾವು ಪರಸ್ಪರ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಹಾರ ಇದ್ದರೆ ಕುಟುಂಬ ಸುಲಭ ಆಗ್ತದೆ. ಮಾವನ ಕಂಡರೆ ಅಳಿಯನಿಗಾಗೋದಿಲ್ಲ, ಅಳಿಯನ್ನು ಕಂಡರೆ ಅತ್ತೆಗಾಗೋದಿಲ್ಲ, ಮಗಳನ್ನು ಸೊಸೆಯನ್ನು ಕಂಡರೆ ಅತ್ತೆಗಾಗೋದಿಲ್ಲ, ಮಾವನಿಗಾಗೋದಿಲ್ಲ. ಎಂತ ಅದು, ಇದಕ್ಕೆ ಸಂಸಾರ ಅಂತಾರ, ಇದಕ್ಕೆ ಮನೆ ಅಂತಾರ, ಇದು ಸ್ಮಶಾನ. ಯಾವ ಮನೆಯಲ್ಲಿ ಅತ್ತೆ ಮಾವಂದರ ಜಗಳ ಇದೆ, ಯಾವ ಮತ್ತಲ್ಲಿ ಸೊಸೆ ಮಕ್ಕಳ ಅತ್ತೆ ಮಾವಂದರಲ್ಲಿ ಮಗ ಅವನ ಅತ್ತೆ ಮಾವಂದರ ಜಗಳ ಇದೆ, ಏನು ಪ್ರಯೋಜನ ಇಲ್ಲ. ಜೀವನದಲ್ಲಿ ಕಷ್ಟ ಪಾಪ ಮಾಡಿದ್ದೀರಿ, ಕಷ್ಟಪಡಲಿಕ್ಕೆ ಬಂದಿದ್ದೀರಿ. ಎಲ್ಲರೂ ಒಬ್ಬರೊಬ್ಬರ ಮರ್ಯಾದೆಯನ್ನು ಕೊಡ್ತಾ ಆನಂದದಿಂದ ಇದ್ದರೆ ನೀವು ನಿಜವಾದ ಜೀವನವನ್ನು ಮಾಡ್ತಾ ಇದ್ದೀರಿ. ನೆನಪಿಟ್ಕೊಳ್ಳಿ, ಯಾರೂ ಈಗೋ ಮಾಡಲಿಕ್ಕೆ ಹೋಗಬೇಡಿ. ಪಾಂಡವರು ಎಷ್ಟು ಮರ್ಯಾದೆಗೆ ತೋರಿಸಿದ್ರು ಅಷ್ಟೇ ನಮ್ಮ ಅಪ್ಪನು ಮರ್ಯಾದೆ ತೋರಿಸಿದ. ತತಃ ಕುಂತಿ ಚ ಕೃಷ್ಣ ಚ, ಆಗ ಕುಂತಿ, ನಾನು, ಉಳಿದವರೆಲ್ಲರೂ ಆ ಸಭೆಗೆ ಬಂದಿದ್ದೇವೆ. ಆಗ ರಾಜ ಹೇಳ್ತಾನೆ, ವಿಶಾಲವಾದ ಭವನ ಇದೆ, ನಾಳೆ ವ್ಯವಸ್ಥೆ ಮಾಡ್ತೇನೆ. ಆದ್ದರಿಂದಾಗಿ ಗೃಹಾತ್ ವಿಧಿವತ್ ಪಾಣಿಂ ಅಧ್ಯಾಯಂ ಕುರುನಂದನಃ. ಆದ್ದರಿಂದಾಗಿ ಇವತ್ತೇ ಮುಹೂರ್ತ ಭಾಳ ಚೆನ್ನಾಗಿದೆ, ವ್ಯವಸ್ಥೆ ಮಾಡಿದ್ದೇನೆ. ಅರ್ಜುನ, ದ್ರೌಪದಿಯನ್ನು ಮದುವೆಯಾಗಲಿ, ವಿಧಿಪೂರ್ವಕವಾಗಿ ನಾನು ಮದುವೆ ಮಾಡಿಕೊಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ನಮ್ಮಪ್ಪ ಹೇಳ್ತಾನೆ. ತಮಬ್ರವೀತ್ ತಥೋ ರಾಜ ಧರ್ಮಾತ್ಮ ಚ ಯುಧಿಷ್ಠಿರ. ಹಾಗೆ ಧರ್ಮರಾಜ ಅಂತಾನೆ ಅಲ್ಲ, ದ್ರುಪದ ರಾಜ ಹಿರಿಯ ನಾನಿದ್ದಾಗ ನನ್ನನ್ನು ಬಿಟ್ಟು ಅರ್ಜುನ ಹೇಗೆ ಮದುವೆ ಆಗ್ತಾನೆ? ಮೊದಲು ನನ್ನ ಮದುವೆ ಆಗಬೇಕಲ್ಲೇನು? ದ್ರುಪದ ರಾಜ ಸರಿ, ಪಾಂಡವರಲ್ಲಿ ಆಯ್ತು, ಹಿರಿಯ ನನ್ನ ದ್ರೌಪದಿ ಮದುವೆ ಆಗಲಿ. ಭವಾನ್ ಬಾ ವಿಧಿವತ್ ಪಾಣಿಮ್ ಗೃಹಾತು ದೈತರು ಮಮ, ನನಗೇನಿಲ್ಲ, ನಿಮ್ಮಲ್ಲಿ ಯಾರು ಕೊಟ್ಟರು ನನಗೆ ಸಂತೋಷ ಆಯಿತು. ಆದ್ದರಿಂದಾಗಿ ಆಯ್ತು, ನೀನು ದ್ರೌಪದಿ ಜೊತೆಗೆ ಮದುವೆ ಆಗು. ದ್ರುಪದ ರಾಜ ಸ್ವಲ್ಪ ನಿಲ್ಲು, ನಮ್ಮ ಅಭಿಪ್ರಾಯವನ್ನು ಪೂರ್ತಿ ಕೇಳು ಅಂತ ತಿಳ್ಕೊಂಡಂತೇಳಿ ಯುಧಿಷ್ಠಿರ ಹೇಳ್ತಾನೆ. ಸರ್ವೇಷಾಂ ಮಹಿಷಿ ರಾಜನ್ ದ್ರೌಪದಿ ಏನೋ ಭವಿಷ್ಯತಿ. ಈ ದ್ರೌಪದಿ ಕೇವಲ ನನ್ನಲ್ಲ, ನಮ್ಮ 5 ಜನರ ಹೆಂಡತಿ ಆಗ್ತಾಳೆ. ಇದನ್ನು ನಮ್ಮ ತಾಯಿಯ ಆಜ್ಞೆ ಪರವಾಗಿ ನಾವು ಪರಿಪಾಲನೆ ಮಾಡ್ತಾ ಇದ್ದೇವೆ. ಯಾವಾಗ ನಾವು ದ್ರೌಪದಿಯನ್ನು ಕರೆದುಕೊಂಡು ನಮ್ಮ ತಾಯಿಯಿರುವ ಆ ಕುಂಬಾರರ ಮನೆಗೆ ಹೋದೆವು, ಆ ಸಂದರ್ಭದಲ್ಲಿ ಅಮ್ಮ ಊಟದ ವೇಳೆ ಭಿಕ್ಷೆ ತಂದಿದ್ದೇವೆ ಅಂತ ನಾವು ಹೇಳಿದೆವು. ಆ ಸಂದರ್ಭದಲ್ಲಿ ನಮ್ಮ ಅಮ್ಮ ಹೇಳ್ತಾಳೆ, ಇಲ್ಲ, 5 ಜನ ಅದನ್ನು ಸ್ವೀಕಾರ ಮಾಡಿ ಅಂತ ತಿಳ್ಕೊಂಡಂತೇಳಿ ನಾವು ನಮ್ಮ ತಾಯಿಯ ಮಾತನ್ನು ಮೀರೋದಿಲ್ಲ. ಆದ್ದರಿಂದಾಗಿ ಧಾರ್ಮಿಕ ವಿಧಿಯಿಂದ ದ್ರೌಪದಿ 5 ಜನರ ಜೊತೆಯಲ್ಲಿ ಮದುವೆ ಆಗಲಿ. ನಮ್ಮ ಅಪ್ಪನ ಸ್ಥಿತಿ ಏನಾಗಿರಬೇಕು ಕಲ್ಪನೆ ಮಾಡಿಕೊಳ್ಳಿ. ಯಾರಾದರೂ ಒಬ್ಬರು ವಿವಾಹ ನಿಶ್ಚಯ ಆದ ಮೇಲೆ ಹಿಂದಿನ ದಿವಸ ಹೊರಪಾರ್ಟಿಯಲ್ಲಿ ಬಂದು ನಾವು 5 ಜನ ತಮ್ಮಂದಿರು ನಿಮ್ಮ ಮಗಳನ್ನು ಮದುವೆ ಆಗ್ತೇವೆ ಅಂತಕೊಂಡಂತಂದರೆ ನಿಮ್ಮ ಮನುಷ್ಯರ ಗೃಹಸ್ಥರ ಏನು ಗತಿಯಾಗಬೇಕು ಕಲ್ಪನೆ ಮಾಡಿಕೊಳ್ಳಿ. ಆ ಹುಡುಗಿ ಗತಿ ಏನಾಗಬೇಕು ಕಲ್ಪನೆ ಮಾಡಿಕೊಳ್ಳಿ. ಆದರೆ ನನಗಂತೂ ಎಲ್ಲ ಗೊತ್ತಿತ್ತು, ಸರ್ವಜ್ಞಳು ನಾನು, ನನಗೆ ಏನು ಸಮಸ್ಯೆ ಆಗಿರಲಿಲ್ಲ. ನಮ್ಮ ಅಪ್ಪನಿಗೆ ಇದು ಒಪ್ಪಿತಿಗೆ ಆಗಲಿಲ್ಲ. ನೀವೆಲ್ಲ ದ್ರೌಪದಿ ಮದುವೆ ಮಾಡೋದು ಹಾಗೆ ಹೀಗೆ, ಅರೆ ನಮ್ಮ ಅಪ್ಪನು ಒಪ್ಕೊಳ್ತಾನೆ ಅಂತ ತಿಳ್ಕೊಂಡಿದ್ದೀರಾ? ಅಪ್ಪನು ಯಾವಾಗ ಅವನಿಗೆ ಇದು ಸರಿ ಅಂತನಿಷ್ಟು ಆವಾಗ ಒಪ್ಪಿಕೊಂಡನಲ್ಲ. ನಮ್ಮ ಅಪ್ಪ ನನ್ನನ್ನು ಎಸೆದಿದ್ದಿಲ್ಲ. ನಮ್ಮಪ್ಪ ಹೇಳ್ತಾನೆ, ಏಕಸ್ಯ ಬಭ್ಯೋ ವಿಹಿತಾಹ ಮಹಿಷ್ಯ ಕುರುನಂದನ. ಧರ್ಮರಾಜ, ಏನು ಮಾತಾಡ್ತೀಯಪ್ಪ ನೀನು? ಧರ್ಮವಂತ, ಧರ್ಮವನ್ನು ಬಲ್ಲತಕ್ಕಂಥ ವ್ಯಕ್ತಿ ನೀನು. ಒಬ್ಬನಿಗೆ ಅನೇಕ ಹೆಂಡತಿಯರಾಗೋದು ಸಂಪ್ರದಾಯ ಬಂದಿದೆ, ಸಂತಾನ ಬೆಳೆಸಬೇಕು ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಒಬ್ಬಳು ಹೆಣ್ಮಗಳಿಗೆ ಅನೇಕ ಜನ ಗಂಡಂದಿರು. ನೈಕಶ್ಯ ಬಹಬ ಪುಂಸ ಶ್ರೂಯಂತೆ ಪತಯ ಕ್ವಚಿತ. ಒಬ್ಬಳು ಹೆಣ್ಮಗಳಿಗೆ ಬಹಳ ಜನ ಪತಿಯರು ಕೇಳಿಲ್ಲ, ಶಾಸ್ತ್ರದಲ್ಲಿ ನಾನು ಕಂಡಿಲ್ಲ, ವ್ಯವಹಾರದಲ್ಲಿ ಬಂದಿಲ್ಲ. ಇದನ್ನು ನೀವೇಕೆ ಈ ರೀತಿಯಾಗಿರ್ತಕ್ಕಂಥ ತಪ್ಪು ರೀತಿಯಾಗಿರ್ತಕ್ಕಂಥ ಸಂದರ್ಭವನ್ನು ಏಕೆ ಮಾಡ್ತಾ ಇದ್ದೀರಿ ನೀವು?
ಲೋಕವೇದ ವಿರುದ್ಧಂ ತ್ವಂ. ನೀನು ಧರ್ಮ ತಿಳಿದವನು, ಪಾಂಡುರಾಜನ ಮಗ, ಎಲ್ಲ ಗೊತ್ತಿರತಕ್ಕಂಥ ವ್ಯಕ್ತಿ, ಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಯಾಕೆ ಮದುವೆ ಆಗ್ತಾಯಿರಿ? ಲೋಕಕ್ಕಂತೂ ವಿರುದ್ಧವೇ, ಲೋಕನೀತಿಗೂ ವಿರುದ್ಧ, ಶಾಸ್ತ್ರನೀತಿಗೂ ವಿರುದ್ಧವಾಗಿರ್ತಕ್ಕಂತಹ ಮದುವೆ ಆಗಬೇಕಂತ ಈ ದುರ್ಬುದ್ಧಿ ನಿಮಗೇಕೆ ಬಂತು? ಕರ್ತುಮರ್ ರಸಿಕವಂತೆಯ ಅಕಸ್ಮಾತ್ತೆ ಬುದ್ಧಿರಿ ಎದಿಸಿ ಶಾಸ್ತ್ರದ ವಿರುದ್ಧ ಮದುವೆ ಆಗಬೇಕು ಅಂತ ನೀವು ಬಯಸ್ತಾ ಇದ್ದೀರಲ್ಲ, ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಿ? ಆಗ ಧೃತರಾಷ್ಟ್ರ ಹೇಳ್ತಾನೆ, ರಾಜನ್ ಒಮ್ಮೆಲೆ ಅಸಮಾಧಾನ ಪಡಬೇಡ, ಧರ್ಮ ಬಹಳ ಸೂಕ್ಷ್ಮವಾಗಿದೆ. ಧರ್ಮದ ವಿಚಾರ ನಮಗೂ ನಿನಗೆಷ್ಟು ಗೊತ್ತಿದೆ ನಮಗೂ ಚೆನ್ನಾಗಿ ಗೊತ್ತಿದೆ. ನಾವು ಕೂಡ ಹಿಂದಿನಿಂದ ಧರ್ಮರಾಜ, ಮನು, ಯಾಜ್ಞವಲ್ಕ್ಯ ಇತ್ಯಾದಿ ಋಷಿಗಳು, ವಿಶೇಷವಾಗಿ ಮುಖ್ಯವಾಗಿ ಯಮಧರ್ಮರಾಜ ಮಾಡಿರ್ತಕ್ಕಂಥ ಸ್ಮೃತಿ ಅಂತ ತಿಳ್ಕೊಂಡಂತೇನಿದೆ, ಆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಧರ್ಮದ ನಿಯಮ ಅಂತೇನಿದೆ, ಆ ನಿಯಮಕ್ಕೆ ಅನುಸಾರವಾಗಿಯೇ ನಾವು ಈ ಮದುವೆಯನ್ನು ಆಗ್ತಾ ಇದ್ದೇವೆ. ಒಂದು ಮಾತು ನೆನಪಿನಿಟ್ಟಿಗೋ, ನನ್ನ ಮಾತಿನ ಕಡೆ ಲಕ್ಷ್ಯ ಕೊಡು ದ್ರುಪದರಾಜ. ಆತ್ಮವಿಶ್ವಾಸ ನೋಡಿ, ಧರ್ಮರಾಜನ ಆತ್ಮವಿಶ್ವಾಸ. ದ್ರುಪದರಾಜ, ನಾನು ಪಾಂಡುರಾಜನ ಮಗ, ಕುರುವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ, ಶಂತನು, ಪ್ರತೀಪ, ಭರತ, ದುಷ್ಯಂತ ಈ ಪರಂಪರೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ನಾನು. ಆರ್ಯ ಅಂತ ಅನಿಸ್ಕೊಂಡಿದ್ದೇನೆ. ಆದ್ದರಿಂದ ನಮೇವಾಗ ಅನೃತಂ, ನನ್ನ ಮಾತು ಸುಳ್ಳಾಗೋದಿಲ್ಲ. 5 ಜನರ ಮದುವೆ ಆಗಬೇಕು, ಆಗಬೇಕು. ಇದು ಧರ್ಮದ ಪ್ರಕಾರ ಸರಿ ಇರಲೇಬೇಕು, ಯಾಕೆ ನನ್ನ ಬಾಯಿಯಿಂದ ತಪ್ಪು ಮಾತು ಹೊರಡೋದಿಲ್ಲ. ಮಹಾಭಾರತದಲ್ಲಿ ಬಂದಿಲ್ಲ, ಬೇರೆ ಕಡೆಗೆ ಬಂದಿದೆ. ದ್ರುಪದರಾಜ, ಹಿಂದೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಸಂಗ ಬಂದಿತ್ತು. ನಮ್ಮ ಕುಲದಲ್ಲಿ ಹಿರಿಯನಾಗಿರ್ತಕ್ಕಂಥ ದುಷ್ಯಂತ ಕಣ್ವರ ಆಶ್ರಮದಲ್ಲಿ ಶಕುಂತಲೆಯನ್ನು ನೋಡಿ ಮೋಹಿತನಾಗ್ತಾನೆ. ಮೋಹಿತನಾಗಿ ವಿದೂ ತನ್ನ ಜೊತೆಯಲ್ಲಿ ಬಂದಿರತಕ್ಕಂಥ ತನ್ನ ಮಂತ್ರಿಗೆ, ವಿದೂಷಕನಿಗೆ ಹೇಳ್ತಾನೆ, ಮಂತ್ರಿ, ಈ ಹುಡುಗಿಯನ್ನು ನೋಡಿ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಆಗ ನನ್ನ ಮಂತ್ರಿ ಹೇಳಿದ, ರಾಜ, ಇವಳು ಬ್ರಾಹ್ಮಣ ಕನ್ಯೆ, ಬ್ರಾಹ್ಮಣ ಕನ್ಯೆಯನ್ನು ನೀನು ಬಯಸೋದು ತಪ್ಪು. ಈಗೆಲ್ಲ ಯಾರು ಬೇಕಾದವ್ರನ್ನ ಮದುವೆ ಆಗ್ತಾ ಇದ್ದೀರಲ್ಲ, ಅರ್ಥ ಮಾಡಿಕೊಳ್ಳಿ. ಶಂಕರ ಇದು ಎಂದಿಗೂ ಗ್ರಾಹ್ಯವಲ್ಲ. ಯಾಕೆ ನಿಮಗೆ ದುರ್ಬುದ್ಧಿ ಹುಟ್ಟಿದೆ ಕಲಿಯುಗದ ಜನರಿಗೆ? ಯಾರ್ಯಾರನ್ನು ಪ್ರೀತಿ ಅಂತ ಯಾವುದ್ಯಾವುದೋ ಜಾತಿಯರನ್ನ ಜೊತೆಗೆ ಮದುವೆ ಆಗ್ತಾ ಇದ್ದೀರಿ? ನೀವು ವೇದ ಧರ್ಮದಲ್ಲಿರ್ತಕ್ಕಂಥ ಆರ್ಯರು, ವೈದಿಕ ಧರ್ಮದಲ್ಲಿರ್ತಕ್ಕಂಥ ಹಿಂದೂಗಳು ಅಂತ ಅನ್ಸ್ಕೊಂಡಿರ್ತಕ್ಕಂಥ ನಿಮಗಾದರೂ ಬುದ್ಧಿ ಬೇಡ? ಏನಾದರೂ ಯಾರು ಮದುವೆ ಆದ್ರೂ, ಯಾವ ಜಾತಿ ಮದುವೆ ಆದರೆ ಏನು ಅಂತ ತಿಳ್ಕೊಂಡಂತೇಳಿ ಯಾಕೆ ಹುಚ್ಚುತನದ ಕಾರ್ಯವನ್ನು ಮಾಡ್ತಾ ಇದ್ದೀರಿ? ಆಗಲೇ ಅವನು ಹೇಳಿದ್ದಾನೆ, ವಿದೂಷಕ, ಬ್ರಾಹ್ಮಣ ಕನ್ಯೆಯನ್ನು ಮದುವೆ ಆಗಬೇಡ ಅಂತ ತಿಳ್ಕೊಂಡಂತೇಳಿ. ಆಗ ನಮ್ಮ ಹಿರಿಯ ಪೂರ್ವಜ ದುಷ್ಯಂತ ಏನು ಉತ್ತರ ಕೊಟ್ಟು ಗೊತ್ತೇ? ಮಂತ್ರಿ, ನಾನು ಯಯಾತಿಯ ಕುಲದಲ್ಲಿ ಚಂದ್ರವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ, ನನ್ನ ಮನಸ್ಸು ತಪ್ಪು ದಾರಿಯನ್ನು ಹಿಡಿಯೋದಿಲ್ಲ, ಅಷ್ಟು ಆತ್ಮವಿಶ್ವಾಸ ಇದೆ. ನನ್ನ ಮನಸ್ಸು ಆ ಹುಡುಗಿಯನ್ನು ಬಯಸಿದೆ, ಅವಳು ಬ್ರಾಹ್ಮಣ ಕನ್ಯೆ ಅಲ್ಲ ಕ್ಷತ್ರಿಯ ಕನ್ಯೆ ಆಗಿರಲೇಬೇಕು. ನಾವು ಅಷ್ಟು ಧರ್ಮವಂತರು ಅಂತನೋ ಆತ್ಮವಿಶ್ವಾಸ ಆ ಚಕ್ರವರ್ತಿ ರಾಜರಿಗೆ ಇತ್ತು, ನಮ್ಮ ಕುಂತಿಗೂ ಇತ್ತು, ಧರ್ಮರಾಜನಿಗೂ ಇತ್ತು. ನಿಮಗಿದೆಯಾ ಆ ರೀತಿ ಆತ್ಮವಿಶ್ವಾಸವನ್ನು ನೀವು ನಿಮ್ಮ ಜೀವನದಲ್ಲಿ ತಂದುಕೊಂಡಿದ್ದೀರಾ? ಇಲ್ಲಲ್ಲ, ತಂದುಕೊಳ್ಬೇಕು. ನನ್ನ ಮನಸ್ಸು ಅಧರ್ಮದ ದಾರಿಗೆ ಹೋಗೋದಿಲ್ಲ ಅನ್ನುವ ರೀತಿಯಿಂದ ನಿಮ್ಮ ಮನಸ್ಸನ್ನು ತಯಾರು ಮಾಡಿ, ಆ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಬುದ್ಧಿಗೆ ಶಿಕ್ಷಣವನ್ನು ಕೊಡಿ. ನನ್ನ
ಮಾತು ಸುಳ್ಳಾಗೋದಿಲ್ಲ, ನನ್ನ ಮನಸ್ಸು ಅಧರ್ಮದ ದಾರಿಗೆ ಹೋಗೋದಿಲ್ಲ. ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ನಮೇ ಭಾಗಮೃತಂ ಪ್ರಾಹ ನಾ ಧರ್ಮೇ ಧೀಯತೆ ಮತಿ. ಅದೇ ರೀತಿಯಾಗಿ ನಮ್ಮ ಅಮ್ಮನ ಮಾತು ಕೂಡ ಸುಳ್ಳಾಗೋದಿಲ್ಲ. ಕುಂತಿ 5 ಜನರನ್ನು ಮದುವೆ ಆಗಬೇಕು ಅಂತ ಹೇಳಿದ್ದಾಳೆ. ಅದರಲ್ಲಿ ಏನೋ ಒಂದು ಧರ್ಮ ರಹಸ್ಯ ಇದೆ. ಈ ಧರ್ಮದ ರಹಸ್ಯ ನಾವು ತಪ್ಪದೇ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ನಮ್ಮ ತಾಯಿಯ ಮಾತು ಸುಳ್ಳಾಗೋದಿಲ್ಲ, ನನ್ನ ಮಾತು ಸುಳ್ಳಾಗೋದಿಲ್ಲ. ಏಷ ಧರ್ಮೋ ಧ್ರುವೋ ರಾಜನ್ ಚರ ಏನಮ್ಮ ವಿಚಾರ ಏನು. ಆದ್ದರಿಂದ ವಿಚಾರ ಮಾಡಬೇಡ, ನಿನ್ನ ಮಗಳನ್ನು 5 ಜನರಿಗೆ ಕೊಟ್ಟು ಮದುವೆ ಮಾಡಿಬಿಡು, ಶಂಕೆ ಸಂಶಯ ಪಡಬೇಡ ಅಂತ ತಿಳ್ಕೊಂಡಂತೇಳಿ. ದೃಪದ ರಾಜನ ಬಾಯಿ ಕಟ್ಟಿತು, ನಮ್ಮಪ್ಪನ ಬಾಯಿ ಕಟ್ಟಿತು. ಅಪ್ಪ ಹೇಳ್ತಾನೆ, ನಿನ್ನ ಧರ್ಮ ಸತ್ಯತೆ ಬಗ್ಗೆ ನನಗೆ ಸಂಶಯ ಇಲ್ಲ, ಕುಂತಿಯ ಧರ್ಮ ಮತ್ತು ಸತ್ಯತೆ ಬಗ್ಗೆ ನನಗೆ ಸಂಶಯವಿಲ್ಲ. ಇವತ್ತು ಬೇಡ, ನಾಳೆ ಮುಹೂರ್ತ ಇದೆ. ಕುಂತಿ, ಆನಂತರ ನೀನು, ದೃಷ್ಟದ್ಯುಮ್ನ, ನೀವೆಲ್ಲರೂ ಸರಿಯಾಗಿ ವಿಚಾರ ಮಾಡಿ, ವಿಮರ್ಶೆ ಮಾಡಿ, ನಿರ್ಧಾರ ಮಾಡಿ, ನಾಳಿನ ದಿವಸ ಮದುವೆ ವಿಚಾರ ಮಾಡೋಣ. ಒಬ್ಬರಿಗೆ ಕೊಡಬೇಕೋ ಎಲ್ಲರಿಗೆ ಕೊಡಬೇಕೋ ಅಂತ ತಿಳ್ಕೊಂಡಂತೆ. ಹಾ, ಈ ರೀತಿಯಾಗಿರ್ತಕ್ಕಂಥ ಒಂದು ಕಮಿಟಿ ನಮ್ಮಪ್ಪ ಮಾಡಿದ. ದೃಷ್ಟದ್ಯುಮ್ನ, ಜ್ಞಾನಿ ಧರ್ಮರಾಜ, ಕುಂತಿ, ಇವರು ಯಾವುದು ಧರ್ಮ ಅಂತಂತಾರೆ ಅದನ್ನು ನಾವು ಮಾಡೋಣ ಅಂತ ತಿಳ್ಕೊಂಡಂತೆ. ಇವರು ವಿಚಾರ ಮಾಡಿ ಮುಂದೆ ಏನು ಮಾಡಬೇಕು ಅಂತನ್ನೋ ಸಂದರ್ಭದಲ್ಲಿದ್ದಾಗ ವೇದವ್ಯಾಸ ದೇವರು ಪ್ರತ್ಯಕ್ಷರಾಗಿದ್ದಾರೆ. ಪಾಂಡವರಿಗೆ ಹೆಜ್ಜೆ ಹೆಜ್ಜೆಗೆ ಭಗವಂತನ ದರ್ಶನ ಆಗ್ತಾಯಿದೆ. ಅದಕ್ಕೇನೆ ಕುಂತಿ ಹೇಳಿದ್ದು, ವಿಪದಸ್ಸಂತುನ ಶಶ್ವತ್ ತತ್ರ ತತ್ರ ರಮಾಪತಿ ಭವತೋ ದರ್ಶನಂ ಯಚ್ಚಾತ್ ಅಪುನರ್ಭವ ದರ್ಶನಂ. ನಿನ್ನನ್ನು ನಂಬಿದ್ದೇವೆ, ನಮ್ಮ ಕಷ್ಟದಲ್ಲಿ ನೀನು ಓಡಿ ಬರ್ತೀವಿ ಗೊತ್ತಿದೆ. ಒಮ್ಮೆ ಕೃಷ್ಣ ರೂಪದಿಂದ, ಒಮ್ಮೆ ವೇದವ್ಯಾಸ ರೂಪದಿಂದ ಪರಮಾತ್ಮ ಬಾಂಧವರಿಗೆ ಸಹಾಯ ಮಾಡ್ತಾ ಇದ್ದಾನೆ. ವೇದವ್ಯಾಸ ದೇವರು ಆ ಸ್ಥಳಕ್ಕೆ, ಆ ಸಂದರ್ಭಕ್ಕೆ ಬಂದಿದ್ದಾರೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ದ್ರುಪದ ರಾಜ ಅವರಿಗೆ ಆದರ ಸತ್ಕಾರಗಳನ್ನೆಲ್ಲ ಮಾಡಿದ್ದಾನೆ. ಅವರು ಅರ್ಘ್ಯಪಾದ್ಯಾದಿ ಪೂಜೆಗಳನ್ನು ತೆಗೆದುಕೊಂಡ ನಂತರ ಆವಾಗ ಅವರೆಲ್ಲರಿಗೂ ಕೂಡ್ರಿ ಅಂತ ಕೊಡಂತೇಳಿ ವೇದವ್ಯಾಸರು ಹೇಳಿದ ಮೇಲೆ ಕೂತ್ಕೊಂಡಿದ್ದಾರೆ. ನಮ್ಮಲ್ಲಿ ಹಾಗಲ್ಲ, ಬರೀ ಬರೀ ಬ್ರಾಹ್ಮಣ ಕೂಡ್ರಿ ಅಂತ ಕೊಂಡು ತಾವು ಕೂತ್ಬಿಡೋದು. ಅವರು ಕೂಡ್ರಿ ಅಂತ ಅನ್ನೋರು ಕೂತ್ಕೊಳ್ಳೋಕೆ, ದೊಡ್ಡವರು ಬಂದಾಗ ಅವರು ಕೂಡು ಅಂತ ಹೇಳ್ತಂಗೆ ಕೂತ್ಕೊಂಡಿರಬಾರ್ದು, ಹಾಗೆ ನಿಂತ್ಕೊಂಡಿರ್ಬೇಕು. ಆನಂತರ ಸಭೆಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಶಾಂತಿ, ಸೌಮ್ಯ, ಅತ್ಯಂತ ಶಾಂತವಾದ ವಾತಾವರಣ ಇತ್ತು. ಎಲ್ಲರೂ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಈ ರೀತಿಯಾಗಿ ಸುಮಾರು 24 ನಿಮಿಷ ಕಳೆದು ಹೋಯ್ತು. ಯಾರು ಧರ್ಮ ನಮ್ಮ ಅಪ್ಪನಿಗೆ ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಧರ್ಮದ ದೃಪದನಿಗೆ ಏನು ಉತ್ತರ ಕೊಡಬೇಕು ಅಂತ ಕೊಂಡಂತೇಳಿ ಧರ್ಮರಾಜ ಚಿಂತೆಯಲ್ಲಿ. ಈ ರೀತಿಯಾಗಿ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಸ್ವಲ್ಪ ವಿಚಾರವನ್ನು ಮಾಡಿ ನಮ್ಮಪ್ಪ ಧೈರ್ಯ ಮಾಡಿ ವೇದವ್ಯಾಸದೇವರಿಗೆ ಕೇಳ್ತಾನೆ, ಕಥಮೇಕ ಬಹೂನಾಂ ಸ್ಯಾತ್ ಧರ್ಮಪತ್ನೀನ ಸಂಕರಂ ಏತನ್ಮೇ ಭಗವಾನ್ ಸರ್ವಂ ಪ್ರಬ್ರವೀತು ಯಥಾತಥಂ. ಇವೊಂದು ದೊಡ್ಡ ಸಮಸ್ಯೆಯಲ್ಲಿದ್ದೇವೆ ವೇದವ್ಯಾಸದೇವರೇ. ಸಕಲ ಶಾಸ್ತ್ರ ಬಲ್ಲವರಲ್ಲ, ಸಕಲ ಶಾಸ್ತ್ರ ನಿರ್ಮಾಣಕರ್ತೃಗಳು, ಸ್ವತಃ ಪುರಾಣಕರ್ತೃಗಳಾಗಿರ್ತಕ್ಕಂಥ, ಧರ್ಮಶಾಸ್ತ್ರಕರ್ತೃಗಳಾಗಿರ್ತಕ್ಕಂಥ ನಿಮಗೆ ನಾವು ಕೇಳ್ತೇವೆ. ಒಬ್ಬ ಹೆಣ್ಣುಮಗಳು 5 ಜನರ ಹೆಂಡತಿ ಹೇಗಾಗಲಿಕ್ಕೆ ಸಾಧ್ಯತೆ ಇದೆ? ಇದು ವರ್ಣಸಂಕರ ಆಗೋದಿಲ್ಲೇನು? ಈ ರೀತಿಯಾಗಿರ್ತಕ್ಕಂಥ ಧರ್ಮದ ಉಲ್ಲಂಘನೆ ಆಗೋದಿಲ್ಲೇನು ಅಂತ ತಿಳ್ಕೊಂಡಂತೇಳಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಭಾಳ ಬುದ್ಧಿವಂತರು. ವೇದವ್ಯಾಸ ದೇವರು ಹೇಳ್ತಾರೆ, ಇರಲಿ, ನಿಮ್ಮ ಅಭಿಪ್ರಾಯಗಳನ್ನು ನೀವು ಹೇಳಿ. ಧರ್ಮರಾಜ, ದ್ರುಪದರಾಜ, ನಿನಗೇನು ಅನ್ನಿಸ್ತದೆ? 5 ಜನ ಮದುವೆ ಮಾಡಿಕೊಡ್ಬೇಕೆ? ದೃಷ್ಟದ್ಯುಮ್ನ, ನಿನಗೇನು ಅನ್ನಿಸ್ತದೆ?
ಐದು ಜನಕ್ಕೆ ಮದುವೆ ಮಾಡಿಕೊಡ್ಬೇಕೆ? ಧರ್ಮರಾಜ, ನೀನು ಹೇಳಿದ್ದು ಇದು ಶಾಸ್ತ್ರ ಧರ್ಮಾನುಸಾರವಾಗಿ ಅನುಕೂಲಕರವಾಗಿದೆ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ, ಆ ನಂತರ ನಾನು ನನ್ನ ನಿರ್ಣಯವನ್ನು ಹೇಳ್ತೇನೆ ಅಂತ. ಇದೆ ಒಮ್ಮೆಲೆ ನಾನು ಹೇಳ್ದಂಗೆ ಕೇಳಿ, ಯಾರು ಕೇಳೋದಿಲ್ಲ, ಎಲ್ಲರಿಗೂ ವಿಚಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು, ಅಭಿಪ್ರಾಯ ಕೇಳಿ ಅವರಿಗೆ ಪ್ರಮಾಣ ಪುರಸ್ಸರವಾಗಿ ಅವರಿಗೆ ತಿಳಿಸಿ ಹೇಳಬೇಕು. ಇನ್ನು ಅವರೇನು ಹೇಳಿದರು, ಕೊನೆಗೆ ವೇದವ್ಯಾಸದೇವರು ಏನು ಉತ್ತರ ಕೊಟ್ಟರು, ಏನು ನಿರ್ಣಯ ಕೊಟ್ಟರು? ಈಗಾಗಲೇ ಒಂದು ಗಂಟೆ ಆಗಿದೆ ಅಲ್ಲ, ನಾಳಿನ ದಿವಸ ಈ ವಾತಾವರಣವನ್ನು ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ. ಯಾಕೆ ನಾನು ವಿಸ್ತಾರವಾಗಿ ಹೇಳ್ತಾ ಇದ್ದೇನೆ, ಈಗಿನ ಜನರು ಪ್ರಶ್ನೆ ಮಾಡ್ತಾರೆ, ದ್ರೌಪದಿ ಒಬ್ಬಳು ಐದನ್ನ ಗಂಡಂದ್ರೆ ಹೇಗೆ? ಅಲ್ಲೇ ನಿಮಗೆ ಪ್ರಶ್ನೆ ಬಂದಾಗ ನಮ್ಮ ಅಪ್ಪನಿಗೆ ಪ್ರಶ್ನೆ ಬಂದಿರಲಿಲ್ಲೇನು? ನನ್ನ ಅಣ್ಣನಿಗೆ ಈ ಪ್ರಶ್ನೆ ಬಂದಿರಲಿಲ್ಲೇನು? ನನಗೆ ಸ್ವತಃ ಈ ಪ್ರಶ್ನೆ ಬಂದಿರಲಿಲ್ಲೇನು? ನಾವೆಲ್ಲರೂ ಸ್ವೀಕಾರ ಮಾಡಿದಾಗ ನಿಮಗೆ ಯಾಕೆ ತಲೆಯಲ್ಲಿ ಹುಳ? ದ್ರೌಪದಿ ಅನ್ಯಾಯ, ದ್ರೌಪದಿ ಮೇಲೆ ಅನ್ಯಾಯ ಆಯಿತು, ಪಾಂಡವರು ಅನ್ಯಾಯ ಮಾಡಿದರು, ಧರ್ಮರಾಜ ಉಳಿದವರೆಲ್ಲರೂ ಆಶೆಯಿಂದ ಮದುವೆ ಆದರು, ಯಾಕೆ ಸುಮ್ಮನೆ ಹುಚ್ಚುಚ್ಚಾರ ಕಲ್ಪನೆ ಮಾಡ್ತೀರಿ? ನನ್ನನ್ನು ಪಾಂಡವರು ಓಡಿಸ್ಕೊಂಡು ಬಂದಿಲ್ಲ, ನಾನು ಪಾಂಡವರಿಂದ ಅಂಜಿ ಓಡಿ ಬಂದಿಲ್ಲ. ನಾವೆಲ್ಲರೂ ಧರ್ಮದ ಪ್ರತಿಯೊಂದು ಹೆಜ್ಜೆಯನ್ನು ಪರಿಪಾಲನೆ ಮಾಡ್ತಾ ನಾನು ಐದು ಜನ ಗಂಡಂದಿರ ಹೆಂಡತಿಯಾಗಿದ್ದೇನೆ. ಐದು ಜನರ ಗಂಡಂದಿರ ಹೆಂಡತಿಯಾಗಿದ್ದರು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಪತಿವ್ರತೆ. ಅದಕ್ಕೋಸ್ಕರವೇ ಶಾಸ್ತ್ರ ಹೇಳಿದೆ. ಏನು ಶಾಸ್ತ್ರ ಹೇಳ್ತದೆ? ಬೆಳಗ್ಗೆ ಎದ್ದ ಕ್ಷಣಕ್ಕೇನೆ ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ ನಾಸ್ಮರೆ ನಿತ್ಯಂ ಮಹಾಪಾತಕನಾಶನಂ. ಅಹಲ್ಯ, ಇಂದ್ರನ ಜೊತೆಗಿದ್ದೇನೆ ಅಂತಕೊಂಡಂತೇಳಿ ಎಲ್ಲರೂ ಅಪವಾದ ಕೊಟ್ಟಿದ್ದೀರಿ. ದ್ರೌಪದಿ ಐದು ಜನ ಗಂಡಂದ್ರು ಅಂತಕೊಂಡಂತೇಳಿ. ಆ ನಂತರ ಸೀತೆಯನ್ನು ಓಡಿಸ್ಕೊಂಡು ರಾವಣ ಹೋಗಿದ್ದ ಅಂತ ತಿಳ್ಕೊಂಡಂತೇಳಿ. ಇನ್ನು ತಾರಾ, ಬೃಹಸ್ಪತ್ಯಾಚಾರ ಹೆಂಡತಿ, ಆ ನಂತರ ರಾವಣನ ಹೆಂಡತಿ ಮಂಡೋದರಿ, ಇವರು ಹೇಗೆ ಧರ್ಮದಿಂದ ಇದ್ದರು? ಇವರು ಮಾಡಿದ್ದು ಯಾವುದೂ ಅಧರ್ಮವಾಗಿಲ್ಲ. ಇದನ್ನೇ ಇಟ್ಕೊಂಡು ಈಗಿನ ದಿವಸದಲ್ಲಿ ಕಾದಂಬರಿ ಬರೆದು ಏನೇನು ಮನಸ್ಸಿಗೆ ಬಂದದ್ದು, ಇಂದ್ರನಿಗೆ ಬೈತೀರಿ, ಆ ನಂತರ ಚಂದ್ರನಿಗೆ ಬೈತೀರಿ, ಏನೇನು ಬೈತೀರಿ, ನೀವೆಲ್ಲ ಏನು ತಪ್ಪು ಮಾಡ್ತಾ ಇದ್ದೀರಿ? ಇಂಥವ ಚರಿತ್ರೆಯನ್ನು ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡಿ ಅಂತ ತಿಳ್ಕೊಂಡಂತೇಳಿ ಐದು ಜನರನ್ನು ಪಂಚಕನ್ಯಾಹ ಅಂತಲ್ಲ, ಯಾರೂ ಕನ್ಯರಲ್ಲ, ನಾವೆಲ್ಲರೂ ವಿವಾಹಿತರು, ನೀವು ತಪ್ಪು ಉಚ್ಚಾರಣೆ ಮಾಡ್ತಾ ಇದ್ದೀರಿ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ, ಈ ಐದು ಪತಿವ್ರತರ ಸಮೂಹವನ್ನು ನಾ ಸ್ಮರೇನ್ ನಿತ್ಯಂ, ಪ್ರತಿಯೊಬ್ಬ ಮನುಷ್ಯರು ಸ್ಮರಿಸಬೇಕು ಅಂತ ತಿಳ್ಕೊಂಡಂತ. ಪಂಚಕನ್ಯಾ ಅಲ್ಲ, ಇಲ್ಲೇ ತಪ್ಪು ಮಾಡ್ತೀರಿ, ಆಮೇಲೆ ಮುಂದೆ ವಿಚಾರ ಬೇರೆ. ಇನ್ನು ನಮ್ಮ ಬಗ್ಗೆ ಏನು ಚರ್ಚೆ ನಡೀತು, ನಾನು ಎಷ್ಟು ಧರ್ಮಾನುಸಾರವಾಗಿ ಪಾಂಡವರನ್ನು ಮದುವೆಯಾಗಿದ್ದೇನೆ ಅನ್ನೋ ವಿಚಾರ ನಾಳೆ ನಾಡಿದ್ದು ವಿಸ್ತಾರವಾದ ವಿಚಾರ ಇದೆ. ನನ್ನ ಕತೆ ನಾನು ಹೇಳ್ತೇನೆ ಕೇಳಿ, ದ್ರೌಪದಿಯ ಬಗ್ಗೆ ಸಂಶಯ ಇಡಬೇಡಿ. ಅದಕ್ಕೋಸ್ಕರ ನನ್ನ ಆತ್ಮಕತೆ ಹೇಳುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ನಾಳಿನ ದಿವಸ ನೋಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣ ಮಸ್ತು. ಹರೇ ರಾಮ, ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ ರೋಗಾನ್ವಯ ನಾಶಯಾಶೇಷಾನ್ ಆಶುಧನ್ವಂತರೇ ಹರಿ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿ ನಾಶನ ರೋಗಾನ್ವಯ ನಾಶಯಾಶೇಷಾನ್ ಆಶುಧನ್ವಂತರೇ ಹರಿ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟದ ನಶ್ಯಂತ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಧರ್ಮ ಪರಿಪಾಲನೆ ಮಾಡಿ, ಧರ್ಮ ಬಿಡಬೇಡಿ. ಇದು
ದ್ರೌಪದಿ ಇಲ್ಲಿವರೆಗೂ ಹೇಳಿದ್ದ ಸಂದೇಶ ನೆನಪಿನಿಟ್ಕೊಳ್ಳೋಣ. ನಾವು ಧರ್ಮದಿಂದಿದ್ದರೆ ಇವರೆಲ್ಲರ ಅನುಗ್ರಹ ಆಗ್ತಾರೆ, ಧರ್ಮ ಬಿಟ್ಟರೆ ಎಲ್ಲರ ಅನುಗ್ರಹ ತಪ್ಪಿಸ್ಕೊಳ್ತೇವೆ, ಅನಾಥರಾಗ್ತೇವೆ. ಇದನ್ನು ನಾವು ನೆನಪಿನಿಟ್ಕೊಳ್ಳೋಣಲ್ಲ. ಮುಂದೆ ನಾಳೆ ದ್ರೌಪದಿ ಏನು ಹೇಳ್ತಾಳೆ ಮನಸ್ಸು ಕೊಟ್ಟು ಕೇಳೋಣ. ಎಂಥ ಅದ್ಭುತವಾದಂಥ ತನ್ನ ಬಗ್ಗೆ ವಿವರಣೆಯನ್ನು ಹೇಳ್ತಾ ಇದ್ದಾಳೆ, ಆನಂದದಿಂದ ಕೇಳಿ ಸಂತೋಷ ಪಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು. ಇವತ್ತು ನಮ್ಮ ವಿದ್ಯಾಪೀಠದ ವಾರ್ಷಿಕೋತ್ಸವದ ಎರಡನೇ ದಿನ. ನಿನ್ನೆ ನಾನು ಪ್ರಥಮ ದಿವಸದಲ್ಲಿ ಯಾಕೆ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ, ಇಷ್ಟು ವಿಸ್ತಾರ ಏಕೆ, ಇದರ ವೈಶಿಷ್ಟ್ಯ ಏನು, ಈ ನಮ್ಮ ವಿದ್ಯಾಪೀಠ ನಮ್ಮ ಮಂದಿರ ಇರುವ ಸ್ಥಳದ ವೈಶಿಷ್ಟ್ಯವೇನು, ಅದರ ಶ್ರೇಷ್ಠತೆ ಏನು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ತಿಳಿಸಿದ್ದೇನೆ. ಟೆಕ್ನಿಕಲ್ ಅನಾನುಕೂಲತೆಯಿಂದ ಅದು ಬಹುಶಃ ನಿನ್ನೆ ರಾತ್ರಿ ಅದು ಪ್ರಸೃತವಾಗಿರಬೇಕು, ಅದನ್ನು ನಾವು ನೋಡೋಣ. ಆಗಿರದೇ ಇದ್ದರೆ ಇವತ್ತು ಪ್ರಸಾರ ಮಾಡಲಿಕ್ಕೆ ನಮ್ಮ ಶಿಷ್ಯಂದರಿಗೆ ಹೇಳ್ತೇನೆ. ಆದರೆ ಇವತ್ತು ನಮ್ಮಲ್ಲಿ ಗಾಯತ್ರಿ ಹವನ ಇದೆ, ಯಾರಿಗೆ ಅನುಕೂಲ ಇದೆ ಅನುಕೂಲ ಇದೆ ಅಂತ ಅನುಕೂಲ ಮಾಡಿಕೊಂಡು ಬನ್ನಿ. ಈ ಹೋಮ ಹವನಗಳನ್ನು ನೀವು ಮನೆಯಲ್ಲಿ ಮಾಡಬೇಕಾಗಿದ್ದರೆ ಒಂದೊಂದು ಹೋಮಕ್ಕೆ 45,000 ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಸಾಮಾನುಗಳು, ದಕ್ಷಿಣೆ, ಅಡುಗೆಯವರು, ಊಟ, ಕೆಲಸದವರು, ಇಲ್ಲಿ ಏನೂ ಶ್ರಮ ಇಲ್ಲ, ಬನ್ನಿ ಭಾಗವಹಿಸಿ ಆ ಪುಣ್ಯವನ್ನು ನೀವು ಸಂಪಾದನೆ ಮಾಡಿ. ಇವತ್ತು ನಮ್ಮ ವಿದ್ಯಾಪೀಠದಲ್ಲಿ ಗಾಯತ್ರಿ ಹೋಮ ಇದೆ, ನಾಳಿನ ದಿವಸ ಮಹಾಭಿಷೇಕ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.